ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ದಿನದ ಆನ್ಲೈನ್ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಈ ದಿನ ನಾವೆಲ್ಲರೂ ಒಟ್ಟಾಗಿ ಆ ಮಹಾದರ್ಶನವನ್ನ ಕಾಣಲಿಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಪ್ರಯಾಣ ಮಾಡೋಣ ಅಂತ ಕೇಳ್ಕೊಳ್ತಾ, ಈಗಾಗಲೇ ಅದನ್ನ ತಿಳಿಸಿರೋ ಹಾಗೆ ಭಗವದ್ಗೀತೆಯ ಅಧ್ಯಯನಕ್ಕೆ ಸೂಚನೆಗಳು. ಇದುವರೆಗೂ ನಾವೆಲ್ಲರೂ ಭಗವದ್ಗೀತೆ ಸಾಕಷ್ಟು ಓದಿರ್ತೀವಿ, ಎಲ್ಲರೂ ಶ್ಲೋಕಗಳನ್ನ ಓದಿರ್ತೀವಿ, ಕಂಠಪಾಠ ಮಾಡಿರ್ತೀವಿ, ಅನೇಕ ಪುರಾಣಗಳಲ್ಲಿ ಅದನ್ನ ಪಾರಾಯಣ ಮಾಡಿರ್ತೀವಿ. ಅನೇಕ ಸಂಸ್ಥೆಗಳು, ಆಧ್ಯಾತ್ಮಿಕ ಸಂಸ್ಥೆಗಳು ಭಗವದ್ಗೀತೆಯನ್ನ ನಮ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಭಾರತೀಯರು ಎಲ್ಲರೂ ಕೂಡ ಭಗವದ್ಗೀತೆಯನ್ನ ಕೇಳದವರು ಇಲ್ಲ ಅಂತ ಹೇಳ್ಬಹುದು. ಸುಮಾರು ಜನ, ಯಾರೋ ಒಬ್ಬೊಬ್ಬರು ಹೊರತುಪಡಿಸಿ ಇರ್ಬಹುದೇನೋ, ಆದ್ರೆ ಎಲ್ಲರೂ ಕೂಡ ಯಾರ್ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಿದ್ದಾರೋ, ಅಥವಾ ಎಲ್ಲರೂ ಸಾಮಾನ್ಯವಾಗಿ ಭಗವದ್ಗೀತೆ ಅಂದ್ರೆ ಎಲ್ರಿಗೂ ಜನಜನಿತವಾಗಿರ್ತಕ್ಕಂತ ಭಾರತೀಯ ಉನ್ನತವಾದ ಗ್ರಂಥ ಅಲ್ವಾ, ಇದ ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಗೀತೆಯ ವೈಶಿಷ್ಟ್ಯ ಏನು ಅಂತ ನಮ್ಗೆಲ್ರಿಗೂ ಅರ್ಥ ಆಗೋದು ಯಾವಾಗಪ್ಪ ಅಂದ್ರೆ, ನಾವೆಲ್ಲರೂ ಇದುವರೆಗೂ ಓದಿದ್ದೇ ಬೇರೆ ರೀತಿ. ನನಗಂತೂ ನಿಜವಾಗ್ಲೂ ಅನಿಸ್ತಾ ಇದೆ, ಇಷ್ಟು ದಿನ ನಾವು ಈ ಪುಸ್ತಕನ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡು ಎಷ್ಟು ಜನ ಓದಿದೀವೋ ಗೊತ್ತಿಲ್ಲ, ಆದ್ರೆ ನಾನಂತೂ ಇದನ್ನ ಮೊದಲನೇ ಸಲ ಓದ್ತಾ ಇದ್ದೇನೆ. ಕೇಳಿದ್ದೇನೆ ಅಂದ್ರೆ ಭಗವದ್ಗೀತೆ ಅಧ್ಯಯನಕ್ಕೆ ಸೂಚನೆಗಳು ಅಂತ ಹೇಳಿರೋದು, ಕೆಲವರು ಭಾಷಣಗಳನ್ನ ಮಾಡಿರೋದು ಕೇಳಿರ್ತೀನಿ. ಆದ್ರೆ ನಾನು ಸ್ವತಃ, ನನಗೆ ಈ ಒಂದು ಅವಕಾಶ ಅವರನ್ನ ಕೊಟ್ಟಂತ ಫೆಡರೇಷನ್ ಅವರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಇದನ್ನ ನಿಜವಾಗ್ಲೂ ನಾವೆಲ್ಲರೂ ಕೂಡ ಗೀತೆಯ ವೈಶಿಷ್ಟ್ಯವನ್ನ ಆನಿ ಬೆಸೆಂಟ್ರ ಮಾತುಗಳಲ್ಲೇ ಕೇಳಬೇಕು. ಇದುವರೆಗೂ ನಾವು ಹೇಗೆ ಓದಿದ್ದೀವೋ ಅದು ಗೊತ್ತಿಲ್ಲ, ಆದ್ರೆ ಈಗ ಅವ್ರು ಹೇಳ್ತಾರೆ ಯಾವ ರೀತಿ ನಾವು ಗೀತೆಯ ಅಧ್ಯಯನವನ್ನ ಮಾಡಬೇಕು. ಅದನ್ನ ನಿಜವಾಗ್ಲೂ ಟ್ರಾನ್ಸ್ಲೇಷನ್ ಕೂಡ, ಅನುವಾದ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ರೊಫೆಸರ್ ಹನುಮಂತರಾಯರು. ಬಹಳ ಉನ್ನತವಾದ ಶಬ್ದಗಳನ್ನ ಬಳಸಿ, ಅಂದ್ರೆ ಅದನ್ನ ಸ್ವಲ್ಪವೂ ಚ್ಯುತಿ ಒಳ್ಳದೆ ಅದನ್ನ ಅನುವಾದ ಮಾಡಿದ್ದಾರೆ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಅವರ ಅನುವಾದ ಇದೆ ಕನ್ನಡದಲ್ಲಿ. ಎಲ್ಲರೂ ತಪ್ಪದೇ ಓದಬೇಕಾದಂತ ಗ್ರಂಥ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಭಗವದ್ಗೀತೆಯ ಅಧ್ಯಯನಕ್ಕೆ ನಾವು ಇದುವರೆಗೂ ಹೇಗೇಗೋ ಓದಿದ್ದೇವೆ, ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ, ಪಾರಾಯಣ ಮಾಡಿದ್ದೇವೆ, ಕಂಠಪಾಠ ಮಾಡಿದ್ದೇವೆ, ಆದ್ರೆ ನಿಜವಾಗ್ಲೂ ಅದರ ಅರ್ಥ ಏನಿದೆ, ಅದರ ಮಹಾದರ್ಶನ ಏನು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಅದು ಹೇಗೆ, ಶಿಷ್ಯನ ಅರ್ಹತೆ ಏನು, ಒಬ್ಬ ಶಿಷ್ಯನಾದವನ ಅರ್ಹತೆ ಏನು, ಗುರು ಏನನ್ನ ಹೇಳ್ತಾ ಇದ್ದಾನೆ. ಗೀತೆ ಒಂದು ಇತಿಹಾಸವೂ ಹೌದು, ಒಂದು ರೂಪಕವೂ ಹೌದು ಅನ್ನೋದನ್ನ ಹೇಳ್ತಾರೆ. ಅವತಾರ ಅಂದ್ರೆ ಏನು ಅದನ್ನೆಲ್ಲ ಕೂಡ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಶ್ರೀಕೃಷ್ಣ ರಾಯಭಾರದ ಸಂದೇಶ ಏನು, ಈಶ್ವರನ ಯೋಜನೆ ಏನು, ಇದನ್ನ ಯಾರು ಅಷ್ಟೊಂದು ವಿವರವಾಗಿ ಭಗವದ್ಗೀತೆಯ ವ್ಯಾಖ್ಯಾನವನ್ನ ಮಾಡಿದಾಗ ಎಲ್ಲೂ ಹೇಳಿರಲ್ಲ. ಆ ಈಶ್ವರನ ಯೋಜನೆ ಏನು ಅನ್ನೋದನ್ನ ಇಲ್ಲಿ ಆರ್ಯಭಟ್ಟರು ಅಷ್ಟು ಚೆನ್ನಾಗಿ ವಿವರಿಸ್ತಾರೆ. ನಾವು ಗಾಡ್ಸ್ ಪ್ಲಾನ್ ಅಂತ ಏನ್ ಹೇಳ್ತೀವಿ, ಭಗವಂತನ ಯೋಜನೆ ಏನಿದೆ ಈ ನಾಗರಿಕತೆಗಳನ್ನ ಬೆಳೆಸೋದಿಕ್ಕೆ, ಸಾಮಾನ್ಯ ಮಾನವನನ್ನ ಉನ್ನತ ಮಾನವನನ್ನಾಗಿ ಮಾಡೋದಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂದ್ರೆ ಆ ಯೋಜನೆಯಲ್ಲಿ ಎಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಪಾತ್ರ ಎಂತಹದು, ಅರ್ಜುನನ ಆತ್ಮಯಾತ್ರೆಯ ನಾಲ್ಕು ಹಂತಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅರ್ಜುನ ಅಂದ್ರೆ ಯಾರು, ಅರ್ಜುನ ಆತ್ಮ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಅರ್ಜುನ್, ನಾವೆಲ್ಲರೂ ಅರ್ಜುನರೇ, ನಾವೆಲ್ಲರಿಗೂ ನಮ್ಮೆಲ್ಲರಿಗೂ ಅರ್ಜುನನ ಮೂಲಕ ಈ ಒಂದು ಬೋಧೆಯನ್ನ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸಾಧಕನಿಗೆ ಆತ್ಮ ಸಾಕ್ಷಾತ್ಕಾರ ಹೇಗಾಗತ್ತೆ, ಯಾವಾಗ ಆಗತ್ತೆ, ಅದನ್ನ ಈ ಗ್ರಂಥದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಭಗವದ್ಗೀತನ ಕುರಿತು ಹೇಳ್ತಾರೆ ಆನಿ ಬೆಸೆಂಟ್ರು, ಈ ಭಗವದ್ಗೀತೆ ಎಂತ ಮಹತ್ವದ್ದು, ಇದನ್ನ ಮಾತನಾಡೋದಕ್ಕೆ ಇರುವ ನನ್ನ ಅಸಮರ್ಥತೆಯ ಅರಿವು ನಿಮಗೆಲ್ಲರಿಗಿಂತಲೂ ನನಗೆ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಾವೆಷ್ಟು ಅಸಮರ್ಥರು ಇದನ್ನ ಹೇಳೋದಕ್ಕೆ, ನಿಜವಾಗ್ಲೂ ಅವರೇ ಆ ರೀತಿ ಹೇಳುವಾಗ ಇನ್ನು ನಾವು ಎಷ್ಟು ಅಸಮರ್ಥರು ಅನ್ನೋದನ್ನ ನಾವೇ ತಿಳ್ಕೋಬೇಕು. ಭಗವದ್ಗೀತೆ ಅನ್ನೋದನ್ನ ನಾವೆಲ್ಲರೂ ಹೇಳಕ್ಕೆ ಅಷ್ಟೊಂದು ಸಮರ್ಥರಲ್ಲ, ಆದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅಂತ ಅನ್ಕೋಬೇಕಷ್ಟೆ. ಗೀತೆಯ ವಿಷಯ ಮಾತನಾಡೋದಕ್ಕೆ ಇಡೀ ವಿಶ್ವದ ಚರಿತ್ರೆಯನ್ನೇ ಸ್ಪಷ್ಟಪಡಿಸಿದ ಹಾಗೆ ಭಗವದ್ಗೀತೆಯನ್ನು ಹೇಳೋದು ಅಂದ್ರೆ ಬರೀ ಭಗವಂತಂದು, ಪರಮಾತ್ಮಂದು, ಅರ್ಜುನಂದು, ಮಹಾಭಾರತದ್ದು ಕತೆ ಇಷ್ಟೇ ಅಲ್ಲ, ಇದು ಇಡೀ ವಿಶ್ವದ ಚರಿತ್ರೆ ಅಂತ ಹೇಳ್ತಾರೆ. ನೋಡಿ, ಎಲ್ಲವನ್ನೂ ಒಳಗೊಂಡಿದೆ, ವಿಶ್ವದ ಚರಿತ್ರೆಯನ್ನೇ ಒಳಗೊಂಡಿರುವಂತ ಈ ಭಗವದ್ಗೀತೆ. ಅದು ಆ ಕುರುಕ್ಷೇತ್ರದ ಒಂದು ಸ್ವಲ್ಪ ಭಾಗ ಅಷ್ಟೇ, ಮಹಾಭಾರತದ ಒಂದು ಭಾಗದಲ್ಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಅರ್ಜುನನನ್ನ
ಶ್ರುತಿಗೊಳಿಸಲಿಕ್ಕೆ, ಅರ್ಜುನನ ಯುದ್ಧಕ್ಕೆ ಪ್ರೇರೇಪಿಸೋದಕ್ಕೆ ಅವನು ಅಸಮರ್ಥನಾದಾಗ ಭಗವಂತ ಅವನಿಗೆ ಈ ಕಥೆಯನ್ನ ಹೇಳಿದ್ದು. ಅದು ಸ್ವಲ್ಪನೇ ಭಾಗ ಇರ್ಬೋದು, 18 ಅಧ್ಯಾಯ ಅಂತ ಹೇಳ್ತೀವಿ, ಆದ್ರೆ ಅದು ಎಷ್ಟು ವಿಶ್ವದ ಚರಿತ್ರೆಯನ್ನ ಒಳಗೊಂಡಿದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇಡೀ ವಿಶ್ವದ ಚರಿತ್ರೆಯನ್ನ ಸ್ಪಷ್ಟಪಡಿಸಿದ ಹಾಗೆ ಆಗುತ್ತೆ ನಾವು ಭಗವದ್ಗೀತೆಯನ್ನ ಓದ್ದಾಗ ಅಥವಾ ಅದನ್ನ ತಿಳ್ಕೊಂಡಾಗ. ಸಮಸ್ತ ಮಾನವತೆಯ ವಿಕಾಸಕ್ಕೆ ಕಾರಣವಾದ ಜಗತ್ತಿನ ಕಷ್ಟಗಳು, ಆಸೆ, ಆಕಾಂಕ್ಷೆಗಳು, ಸಂಕಲ್ಪಗಳು, ಕರ್ಮಗಳು ಇವೆಲ್ಲವುಗಳನ್ನ ವಿವರಿಸಿದಂತೆಯೇ ಸರಿ. ಅಂದ್ರೆ ಈ ಭಗವದ್ಗೀತೆಯನ್ನ ತಿಳ್ಕೊಂಡ್ರೆ ನಾವೆಲ್ಲರೂ ಯಾರು, ಯಾಕೆ ಬಂದಿದ್ದೀವಿ, ನಮಗೆ ನಮ್ಮ ವಿಕಾಸಕ್ಕೆ ಕಾರಣವಾದ ಜಗತ್ತಿನ ನಮ್ಗೆ ಏನೇನ್ ಕಷ್ಟಗಳು ಬರ್ತಾ ಇದೆ, ನಮ್ಮ ವಿಕಾಸಕ್ಕೆ ಸಾಕಷ್ಟು ಅಡ್ಡಿಗಳು ಬರ್ತಾ ಇದ್ದಾವೆ, ನಮ್ಮ ಆಸೆಗಳೇನು, ನಮ್ಮ ಆಕಾಂಕ್ಷೆಗಳೇನು, ಇವೆಲ್ಲವೂ ಅರ್ಜುನನದೇ. ಅರ್ಜುನನ ಆಕಾಂಕ್ಷೆಗಳೇ ನಮ್ಮ ಆಕಾಂಕ್ಷೆಗಳು, ಅವನ ಆಸೆಗಳೇ ನಮ್ಮ ಆಸೆಗಳು, ಅವನು ಪಷ್ಟ ಕಷ್ಟಗಳೇ ನಮ್ಮಲ್ಲೂ ಕೂಡ ಸಾಮಾನ್ಯ ಜನರು ಪಡ್ತಾ ಇರುವಂಥದ್ದು. ಇದೆಲ್ಲವುಗಳನ್ನ ಅವ್ರು ಹೇಳ್ತಾರೆ. ಗೀತೆ ಅಂದ್ರೆ ಕೇವಲ ಕೃಷ್ಣಾರ್ಜುನರ ಸಂವಾದದ ಕಥೆ ಅಲ್ಲ, ಅದೊಂದು ಮಹಾಬೋಧೆ ಅಂತ ಹೇಳ್ತಾರೆ. ಇಂತಹ ಬೋಧೆಯ ವಿವರಣೆ ಕೊಡುವಷ್ಟು ಸಮರ್ಥಳು ನಾನಲ್ಲ ಅಂತ ಅನಿ ಬೆಸೆಂಟ್ ಹೇಳ್ತಾರೆ. ನೋಡಿ, ಅಷ್ಟೆಲ್ಲ ಸಂಸ್ಕೃತವನ್ನ ಕಲಿತು ಉಪನಿಷತ್ತುಗಳನ್ನ ಓದಿ ಭಾರತೀಯರ ಒಂದು ಭಾಷೆ ಆದಂತ ಸಂಸ್ಕೃತವನ್ನ ಅಧ್ಯಯನ ಮಾಡಿ, ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ, ಭಗವದ್ಗೀತೆಯನ್ನ ಸಂಸ್ಕೃತದಿಂದ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿ ಈ ಎಲ್ಲ ವಿಷಯಗಳನ್ನು ಕೊಟ್ಟಂತ ಆ ಮಹಾತ್ಮರು, ಅಂದ್ರೆ ಅಂಥ ಜ್ಞಾನಿಗಳು ಆದಂತ ಅನಿ ಬೆಸೆಂಟ್ರೆ ಆ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಾನೆಷ್ಟು ಅಸಮರ್ಥಳು ಈ ಭಗವದ್ಗೀತೆಯನ್ನು ಹೇಳೋದಿಕ್ಕೆ ಅಂತ ಅವ್ರು ಹೇಳ್ತಾರೆ. ನನ್ನ ಪ್ರಾರ್ಥನೆ ಇಷ್ಟೇ, ಅಷ್ಟು ಆ ಪೂರ್ತಿ ವಿವರಣೆಯನ್ನು ಕೊಡುವಷ್ಟು ಸಮರ್ಥಳು ನಾನಲ್ಲ. ಆದ್ರೆ ಯಾವ ಮಹಾತ್ಮನ ಮುರುಳೀಗಾನದ ಮಾಧುರ್ಯ ಜಡ ಶಿಲೆಗಳಲ್ಲಿ ಪ್ರತಿಧ್ವನಿಯನ್ನುಂಟು ಮಾಡಿತೋ, ಆ ದಿವ್ಯ ಆಕರ್ಷಣೆಯ ಗಾನವು ನನ್ನ ಹಾಗೂ ನಿಮ್ಮ ಹೃದಯಗಳನ್ನ ಸ್ಫೂರ್ತಿಗೊಳಿಸಲಿ ಅಂತ ಹೇಳ್ತಾರೆ. ನೋಡಿ, ಆ ಭಗವಂತನ ಮುರುಳಿ ಗಾನ ಕಲ್ಲುಗಳನ್ನೇ ಅಲ್ಗಾಡ್ತಿತ್ತಂತೆ. ಅಂದಮೇಲೆ ಇನ್ನ ನಾವು ಮನುಷ್ಯರು ನಮ್ಮನ್ನ ಎಷ್ಟು ಬದಲಾವಣೆ ಮಾಡಬೇಕು ಅವನ ಈ ಮುರುಳಿ ಗಾನ, ಅವನ ಬೋಧೆ ಆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಇಂತಹ ದಿವ್ಯ ಗಾನದ ಒಂದು ನಾದ ಲಹರಿ ನಮ್ಮ ಹೃದಯಗಳಲ್ಲಿ ಪ್ರತಿಧ್ವನಿಗೊಂಡು ಗೀತೆಯ ದಿವ್ಯ ಚೈತನ್ಯದ ಭಾಗವಾಹಿನಿಯಾಗಿ, ಭಾವವಾಹಿನಿಯಾಗಿ ಎಲ್ಲೆಡೆಗೂ ಪ್ರಸರಿಸಲಿ. ಅಂದ್ರೆ ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಇದು ಬೋಧೆಯನ್ನ ಕೊಡುವಂತದ್ದಾಗಲಿ, ಅಂತಹ ಜ್ಞಾನ ಈ ಭಗವದ್ಗೀತೆಯಲ್ಲಿ ಇದೆ ಅಂತ ಹೇಳ್ತಾರೆ. ಗೀತೆ ಮಹತ್ವವನ್ನ ಎಲ್ಲಾ ರಾಷ್ಟ್ರಗಳು ಕೊಂಡಾಡ್ತಾ ಇದೆ. ಇವತ್ತು ನೀವೆಲ್ಲ ಕಡೆ ನೋಡಿ, ಎಲ್ಲಿ ಭಗವದ್ಗೀತೆ ಇಲ್ಲ ಅಂತ ಕೇಳಿ, ಯಾವ ದೇಶದಲ್ಲಿ ಇಲ್ಲ, ಯಾವ ರಾಷ್ಟ್ರದಲ್ಲಿ ಇಲ್ಲ, ಎಲ್ಲ ಕಡೆ. ಭಾರತೀಯರಲ್ಲಿ ಇದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಭಾರತೀಯರು ಇಲ್ಲದೆ ಇರುವಂತಹ ರಾಷ್ಟ್ರಗಳಲ್ಲೂ ಕೂಡ ಈ ಭಗವದ್ಗೀತೆಯ ಅಧ್ಯಯನ ಇದೆ ಅಂತೆ, ಅಲ್ಲಿ ಭಗವದ್ಗೀತೆಯ ಇದು ನಡೀತಾ ಇದೆ ಅಂತ ಹೇಳ್ತಾರೆ. ಮಹತ್ವ ಅಲ್ಲೂ ಕೂಡ ತಿಳ್ಕೊಂಡಿದ್ದಾರೆ ಜನಗಳು. ಅಂದ್ರೆ ಎಲ್ಲರೂ ಹಾಡ್ ಹೊಗಳುತ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರಗಳವರು. ಇನ್ನು ನಮ್ಮ ರಾಷ್ಟ್ರಗಳಲ್ಲಿ ಕೇಳಿ, ನಮ್ಮ ರಾಷ್ಟ್ರದಲ್ಲಿ ಹೇಗೆ ಜನ, ಈಗ ಎಲ್ಲ ಕಡೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವ ಸಂಸ್ಥೆಗಳು ಬೇಕಾದಷ್ಟಿದ್ದಾವೆ. ಸಾಕಷ್ಟು ಗೀತೆಯನ್ನ ಕೊಡ್ತಾ ಇದ್ದಾರೆ. ನೀವು ವ್ಯಾಸಮಠ ಇರಬಹುದು, ಬೇಕಾದಷ್ಟು ಚಿನ್ಮಯ ಮಿಷನ್ ಇರಬಹುದು, ಬೇಕಾದಷ್ಟು ಇದ್ದಾವೆ, ರಾಮಕೃಷ್ಣ ಮಠ ಇರಬಹುದು, ಹೀಗೆ ಎಲ್ಲ ಕಡೆ ಕೂಡ ಎಲ್ಲಿ ಆಧ್ಯಾತ್ಮಿಕ ಸಂಸ್ಥೆಗಳಿದ್ದಾವೋ ಅವರೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಂತಹದನ್ನ ಇಲ್ಲಿ ಅನಿ ಬೆಸೆಂಟ್ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಏಕಕಂಠದಿಂದ ಹಾಡಿ ಹೋಳ್ತಾ ಇದ್ದಾರೆ ಅಂತಹ ಭಗವದ್ಗೀತೆ ಇದು ಅಂತ ಹೇಳ್ತಾರೆ. ಅಂದ್ರೆ ಇದು ಎಷ್ಟು ಹೃದಯಗಳನ್ನ ಆಕರ್ಷಣೆ ಮಾಡಿದೆ ಅಂದ್ರೆ, ಅದನ್ನ ಓದಿ ಅರ್ಥ ಮಾಡ್ಕೊಳ್ತಾ ಇರೋ, ಪ್ರಯತ್ನ ಮಾಡ್ತಾ ಇರೋ ಅನೇಕರಿಗೆ ಅದರ ಕಷ್ಟ, ಅಂದ್ರೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋ ಕಷ್ಟ ಹೇಗಿದೆ ಅಂತ ಹೇಳ್ತಾರೋ ಅವರು. ಅಂದ್ರೆ ಅದನ್ನ ಕೇಳಿ ತಿಳ್ಕೊಳ್ಳೋಷ್ಟು ದಿಗ್ಭ್ರಾಂತರಾಗಿದ್ದಾರೆ. ಅಂದ್ರೆ ಹೀಗೆಲ್ಲ ಇದೆಯಾ, ಭಗವದ್ಗೀತೆಯಲ್ಲಿ ಇಷ್ಟೊಂದು ಬೋಧೆ ಇದೆಯಾ. ಮೊಟ್ಟ ಮೊದಲ ಬಾರಿ ಕೇಳಿದ ಅರ್ಜುನ ಅವನ ಸ್ಥಿತಿ ಭ್ರಾಂತಿಮಯವಾಗಿತ್ತು ಅಂತ ನಾವು ಕೇಳ್ತೀವಿ. ಹೊರನೋಟಕ್ಕೆ ಭಗವದ್ಗೀತೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರುತ್ತೆ ಅನಿಸ್ಬಹುದು ನಮ್ಗೆ. ಒಂದ್ಸಲಿ ಜ್ಞಾನ ಒಳ್ಳೇದು ಅಂತ ಹೇಳ್ತಾನೆ, ಒಂದ್ಸಲಿ ಕರ್ಮ ಮಾಡು ಒಳ್ಳೇದು ಅಂತಾನೆ, ಒಂದ್ಸಲಿ ನೀನು ಯೋಗ ಮಾರ್ಗ ಹಿಡಿ ಅಂತ ಹೇಳ್ತಾನೆ, ಒಂದ್ಸಲಿ ಯೋಗ ಪದ್ಧತಿನ ಹೊಗಳ್ತಾನೆ. ಹೀಗೆ ಒಂದೊಂದು ಸಬ್ಜೆಕ್ಟ್ ಇಂದ ಇನ್ನೊಂದ್ ಸಬ್ಜೆಕ್ಟ್ಗೆ ಹಾರ್ತಾ ಇದೆಯಲ್ಲಪ್ಪ ಈ ಭಗವದ್ಗೀತೆಯಲ್ಲಿ ವಿಷಯಗಳು ಅಂತ ನಮ್ಗನ್ಸತ್ತೆ. ಈ ಕ್ಷಣದಲ್ಲಿ ಒಂದು ಯೋಗ ಪದ್ಧತಿಯನ್ನ ಹೊಗಳ್ತಾನೆ ಅಂತ ಅನ್ಸಿದ್ರೆ, ಮತ್ತೊಂದು ಕ್ಷಣದಲ್ಲಿ ಇನ್ನೊಂದು ತತ್ವವನ್ನ ಪ್ರಸ್ತಾಪಿಸ್ತಾನೆ, ಇದು ಒಳ್ಳೇದು, ಕರ್ಮ ಮಾಡು, ಕರ್ಮಕ್ಕಿಂತ ಜ್ಞಾನ ಒಳ್ಳೇದು, ಇದನ್ ಮಾಡು. ಹೀಗೆ ಹೇಳುವಾಗ ನಮ್ಗೆ ಕನ್ಫ್ಯೂಷನ್ ಆಗತ್ತೆ ಅಲ್ವಾ, ಅರ್ಜುನನಗಾದಂಗೆ ನಮಗೂ ಕೂಡ ಕನ್ಫ್ಯೂಷನ್. ಈ ರೀತಿ ಗೀತೆ ಪ್ರಥಮ ನೋಟಕ್ಕೆ ವಿರೋಧಾಭಾಸಗಳಿಂದ ಕೂಡಿದೆ ಅಂತ ನಮ್ಗನ್ಸುತ್ತೆ. ಏನಪ್ಪ ಒಂದ್ಸಲಿ ಕರ್ಮ ಮಾಡು ಅಂತಾನೆ, ಒಂದ್ಸಲಿ ನೀನು ಜ್ಞಾನ ತಿಳ್ಕೊ ಅದು ಒಳ್ಳೇದು ಅಂತಾನೆ, ಇನ್ನೊಂದ್ಸಲಿ ಇದು ಮಾಡು ಅಂತಾನೆ, ಯಾಕೆ ಈ ತರ ನಮ್ಗೆ
ಅಂದ್ರೆ ನಮ್ಗೆ ಗೊಂದಲವನ್ನ ಉಂಟು ಮಾಡ್ತಾನೆ ಅಂತ ಅನ್ಸುತ್ತೆ. ಹಾಗೆ ನಂದ್ರೂ ಕೂಡ ಇದು ಮೇಲ್ನೋಟಕ್ಕೆ ಕಾಣುವಂತ ಒಂದು ಅನಿಸಿಕೆ, ಪ್ರಥಮ ನೋಟಕ್ಕೆ ಹೀಗೆ ಅನ್ಸುತ್ತೆ. ಆದ್ರೆ ಜಗತ್ತಿನಂತೆ ಗೀತೆಯು ಬಹಳ ಕಷ್ಟವಾದದ್ದೇ. ಈ ಪ್ರಪಂಚನ ತಿಳ್ಕೊಳ್ಳೋದು ನಮ್ಗೆ ಎಷ್ಟು ಕಷ್ಟ ಇದೆ. ಪ್ರಪಂಚದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗ, ಈ ಭಾಗದಲ್ಲಿ ಒಂಥರ ಜನರ, ಇನ್ನೊಂದು ಭಾಗದಲ್ಲಿ ಇನ್ನೊಂಥರ ಜನರ ಜೀವನ, ಇದನ್ನೆಲ್ಲ ನೋಡ್ತಾ ಇದೆ. ಹಾಗೆ ಈ ಭಗವದ್ಗೀತೆ ಕೂಡ ನಮಗೆ ಮೊದಲು ಕಷ್ಟ ಅನ್ಸುತ್ತೆ, ಕಾಂಪ್ಲಿಕೇಶನ್ ಅನ್ಸುತ್ತೆ. ಅಂದ್ರೆ ಇದೆರಡು ಕೂಡ ಜಗತ್ತು ಮತ್ತೆ ಭಗವದ್ಗೀತೆ ಎರಡನ್ನು ನಾವು ನೋಡಿದಾಗ ಎರಡು ಗಹನವಾದ ವಿಷಯಗಳೇ. ಪ್ರಪಂಚದಲ್ಲಿ ಇರೋದೇ ಭಗವದ್ಗೀತೆಯಲ್ಲಿ ಇರೋದು, ಭಗವದ್ಗೀತೆಯಲ್ಲಿ ಇರೋದೇ ಪ್ರಪಂಚದಲ್ಲಿ ನಡೀತಾ ಇರೋದು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವೆರಡೂ ಕೂಡ ವ್ಯಾಸಂಗಕ್ಕೆ ಅರ್ಹ ಅಂತ ಹೇಳ್ತೇವೆ. ಪ್ರಪಂಚನ ತಿಳ್ಕೊಳ್ಳೋದು ಬೇಡವಾ? ಜೆ ಕೆ ಅವ್ರು ಹೇಳಿದಾಗೆ ನಾವೇ ಪ್ರಪಂಚ, ನಮ್ಮೊಳಗೆ ಪ್ರಪಂಚ ಇದೆ, ಪ್ರಪಂಚದಲ್ಲೇ ನಾವಿದ್ದೀವಿ. ಅಂದ್ರೆ ಪ್ರಪಂಚ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅದನ್ನ ಎರಡೂ ಕೂಡ ಬಹಳ ಗಹನವಾದ ವಿಷಯಗಳು ಅಂತ ಹೇಳ್ತಾರೆ. ವ್ಯಾಸಂಗಕ್ಕೆ ಅರ್ಹವಾದವು ಅವ್ರು ಹೇಳ್ತಾರೆ. ಕೃಷ್ಣ ದಿವ್ಯ ಗುರು ಅಲ್ವಾ? ಆ ದಿವ್ಯ ಗುರು ಪರಮಾತ್ಮ ಇದ್ದಾನಲ್ಲ, ಬೋಧನಾಕ್ರಮ ಮಾನವ ಗುರುವಿಗಿಂತಲೂ ಭಿನ್ನವಾದದ್ದು ಅಲ್ವಾ? ಮನುಷ್ಯ ಗುರುಗಳಿಗಿಂತ ಭಿನ್ನವಾದದ್ದು. ಸಾಮಾನ್ಯ ಮನುಷ್ಯರು ಕೊಡೋ ಬೋಧೆಗಿಂತ ಸಾಕ್ಷಾತ್ ಪರಮಾತ್ಮ, ಅವನು ಜಗದ್ಗುರು, ಅವನು ಕೊಟ್ಟಂತ ಬೋಧೆಯೇ ಹೇಗಿದೆ ಅಂದ್ರೆ ಅದು ದಿವ್ಯ ಗುರುವಿನ ಬೋಧೆ ಅಂತ ಹೇಳ್ತಾರೆ. ಸಾಮಾನ್ಯ ಶಿಕ್ಷಕರು ಏನ್ ಮಾಡ್ತಾರಪ್ಪ, ಮಾಮೂಲು ಟೀಚರ್ ಬಾಲಕರಿಗೆ ಪಠ್ಯ ಪುಸ್ತಕಗಳನ್ನ ಕೊಟ್ಟು ಅವುಗಳ ಬೋಧೆಯನ್ನ ಮಕ್ಕಳ ಜೀವನದಲ್ಲಿ ಅಭಿವ್ಯಕ್ತಗೊಳಿಸುವುದರ ಕಡೆಗೆ ಗಮನ ಕೊಡದೆ ಅವುಗಳನ್ನ ಕಂಠಪಾಠ ಮಾಡುವಂತ ಹೇಳ್ತಾರೆ. ಮಕ್ಕಳಿಗೆ ಏನ್ ಹೇಳ್ತೀವಿ ಮೊದಲು, ಏ ನಿನ್ಗೆ ಅರ್ಥ ಆಗಲ್ಲಪ್ಪ ಸುಮ್ನೆ ಓದ್ಕೋ, ಒಂದ್ ರೈಮ್ಸ್ ಹೇಳ್ಕೊಡ್ತೀವಿ, ಒಂದು ಶಿಶು ಗೀತೆ ಹೇಳ್ಕೊಡ್ತೀವಿ, ಇದೆ ಅರ್ಥ ಕೇಳಿದ್ರೆ ಮಗುಗೆ ಏನ್ ಅರ್ಥ ಆಗುತ್ತೆ ನಾವು ಅರ್ಥ ಹೇಳಿದ್ರೆ? ಆಗಲ್ಲ, ಅದು ಬರೀ ಕಂಠಪಾಠ ಮಾಡು ಅಂತ ಹೇಳ್ತೀವಿ. ಇದು ಹಾಗಲ್ಲ, ಭಗವದ್ಗೀತೆಯನ್ನ ಕಂಠಪಾಠ ಮಾಡೋದಲ್ಲ. ಅದು ಹೇಗೆ ಹಾಗಾದ್ರೆ ಅಂದ್ರೆ, ಅವುಗಳನ್ನ ಕಂಠಪಾಠ ಮಾಡೋದು ಮಾತ್ರ ಪ್ರೇರೇಪಿಸ್ತೀವಿ ನಾವು ಮಕ್ಕಳಿಗೆ, ಅಂತಹ ಪದ್ಧತಿ ಆ ದೇವಗುರುವಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣಂದು ಬರೀ ಕಂಠಪಾಠ ಮಾಡೋ ಕೊಟ್ಟಿಲ್ಲ ನಮ್ಗೆ ಭಗವದ್ಗೀತೆಯನ್ನ, ಅಂದ್ರೆ ಗೀತಾಚಾರ್ಯನ ಬೋಧನಾ ಕ್ರಮ ಹೇಗಿದೆ ಅಂದ್ರೆ ಅಸಾಧಾರಣವಾಗಿದ್ದು ಸಾಧಕನಲ್ಲಿ ಅನೇಕ ಸಾರಿ ಗೊಂದಲ, ದಿಗ್ಭ್ರಮೆ ಇವುಗಳನ್ನ ಅಯ್ಯೋ ಇದೇನಪ್ಪ ಅರ್ಥ ಆಗೋದಿಲ್ಲ, ಭಗವದ್ಗೀತೆ ಬಹಳ ಕಷ್ಟ, ಗುರುಗಳು ಹೇಳ್ದಾಗ್ಲೇ ನಮ್ಗೆ ಅರ್ಥ ಆಗೋದು. ಸಂಸ್ಕೃತದಲ್ಲಿ ಶ್ಲೋಕಗಳನ್ನ ಓದುವಾಗ ನಮ್ಗೂ ಕೂಡ ಎಷ್ಟೋ ಸಲ ಅನ್ಸಿದ್ದುಂಟು, ಇದೇನಪ್ಪ ನಮ್ಗೆ ಸಂಸ್ಕೃತ ಏನು ಅಂತ ಗೊತ್ತಿಲ್ಲ, ಬರೀ ಕಂಠಪಾಠ ಮಾಡಿದೀವಿ ಚಿಕ್ಕ ವಯಸ್ಸಿನಲ್ಲಿ ನಾವು ಮಾಡಿದೀವಿ, ಆದ್ರೆ ಈಗ ಅದು ಕೆಲ್ಸಕ್ಕೆ ಬರ್ತಾ ಇದೆ ಅಂತ ಅನ್ಕೋಬೇಕು ನಾವು ಅಂತ ಅನ್ಸಿದ್ರು ಕೂಡ ನಮ್ಗೆ. ಅದೆಷ್ಟು ಸಲ ಅರ್ಜುನನೇ ಪ್ರಾರಂಭದಲ್ಲಿ ಭ್ರಾಂತನಾಗಿ ಕೇಳ್ತಾನೆ, ನನ್ಗೇನು ಅರ್ಥ ಆಗ್ತಾ ಇಲ್ಲ ಕೃಷ್ಣ ಪರಮಾತ್ಮ, ನಿನ್ನಲ್ಲಿ ನಿವೇದಿಸ್ಕೊಳ್ತಾ ಇದ್ದಾನೆ, ನನಗೆ ಇನ್ನ ಸ್ಪಷ್ಟವಾಗಿ ಸಂದಿಗ್ಧವಾಗಿದೆ, ಇದನ್ನ ನೇರವಾದ ಮಾತುಗಳಲ್ಲಿ ಹೇಳು, ನಿನ್ನ ನೇರವಾದ ನುಡಿಗಳಲ್ಲಿ ಹೇಳು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ ಅರ್ಜುನ. ಶ್ರೀಕೃಷ್ಣನನ್ನ ಕೇಳ್ಕೊಳ್ತಾ ಇದ್ದಾನಲ್ವಾ, ಯಾವುದು ಶ್ರೇಷ್ಠ ಅನ್ನೋದನ್ನ ನಿಶ್ಚಯಾತ್ಮಕವಾಗಿ ಹೇಳು. ನೀನು ಗೊಂದಲದಲ್ಲಿ ಹೇಳ್ತಾ ಇದೀಯ, ಇದು ಸರಿ ಅಂತೀಯ, ಅದು ಸರಿ ಅಂತೀಯ, ಯೋಗ ಸರಿ ಅಂತೀಯ, ಜ್ಞಾನ ಸರಿ ಅಂತೀಯ, ಕರ್ಮನು ಸರಿ ಅಂತೀಯ, ಯಾವುದು ನಿಜವಾಗ್ಲೂ ಸರಿಯಾಗಿದೆ ಅನ್ನೋದನ್ನ ನನಗೆ ಹೇಳು ಅಂತ ಪ್ರತಿ ಸಲ ಕೇಳ್ತಾ ಇರ್ತಾನೆ. ಎಷ್ಟು ಎಲ್ಲ ಅಧ್ಯಾಯಗಳಲ್ಲೂ ಕೇಳ್ತಾ ಬಂದಿದ್ದಾನೆ, ಯಾವುದು ನಿಜವಾಗ್ಲೂ ಶ್ರೇಷ್ಠ ನಿಶ್ಚಯಾತ್ಮಕವಾಗಿ ಹೇಳು ಅಂತ ಕೇಳ್ತಾನೆ. ಅವಾಗ ನಾನ್ ನಿನ್ನ ಶಿಷ್ಯ, ನಿನಗೆ ಶರಣಾಗತನಾಗಿದ್ದೇನೆ ಹೇಳ್ತಾನೆ. ನಾವು ಹಾಗೆ ಯಾವಾಗ ಪೂರ್ತಿ ಶರಣಾಗತಿಯನ್ನ ಒಪ್ಕೊಳ್ತೀವೋ ಆಗ ನಮ್ಗೆ ಅರ್ಥ ಆಗತ್ತೆ ಭಗವದ್ಗೀತೆ ಹೇಳೋದು, ಇಲ್ದೇ ಇದ್ರೆ ನಮ್ಗೂ ಅರ್ಥ ಆಗೋದಿಲ್ಲ. ಹೇಳ್ತಾನೆ ನನಗ್ ಬುದ್ಧಿ ಕಲಿಸು ಅಂತ ಸ್ವಾಮಿನ ಪ್ರಾರ್ಥನೆ ಮಾಡ್ತಾನೆ ಅರ್ಜುನ. ಅದನ್ನ ಹೇಳ್ತಾರ ಅವರು ಭಗವದ್ಗೀತೆಯ 2ನೇ ಅಧ್ಯಾಯದ 7ನೇ ಶ್ಲೋಕ, ಅಂದ್ರೆ ಕರ್ಮಯೋಗ ಅಂತ ಹೇಳ್ತಾರೆ. ಅದರಲ್ಲಿ ಯಶ್ರೇಯಸ್ಸಾನ್ನಿಶ್ಚಿತ್ಯಂ ಬ್ರೂಹಿ ತನ್ಮೇ ಶಿಷ್ಯಸ್ತೇ ಹರಿ ಶ್ರಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ತಾನೆ. ಅಂದ್ರೆ ಅದಕ್ಕೆ ದೊರೆತ ಉತ್ತರ ಹೇಳ್ತಾರೆ, ಸುಂದರ ಗಂಭೀರ ಜ್ಞಾನಪೂರ್ಣ ಸುದೀರ್ಘ ವ್ಯಾಖ್ಯಾನ. ಆದ್ರೆ ಇದನ್ನ ಕೇಳಿದ ಅರ್ಜುನನ ಮನಸ್ಸ ಮೇಲೆ ಏನಪ್ಪಾ ಪರಿಣಾಮ ಆಯಿತು ಅಂದ್ರೆ, ಅದನ್ನು ಕೇಳಿದ ಅರ್ಜುನ, ಸ್ವಾಮಿ ಇಂತಹ ಜಟಿಲವಾದ ಅಂದ್ರೆ ಕಷ್ಟವಾದ ಪದಗಳನ್ನ ನನಗೆ ಹೇಳ್ಬೇಡ, ಇವೆಲ್ಲ ಕಾಂಪ್ಲೆಕ್ಸ್ ಆಗಿದ್ದಾವೆ, ನನಗೆ ಅರ್ಥ ಆಗ್ತಾ ಇಲ್ಲ, ಈ ಮಾತುಗಳಿಂದ ನನ್ನ ಅಂತಃಕರಣವನ್ನ ಮತ್ತಷ್ಟು ಭ್ರಾಂತಿಗೊಳಿಸ್ತೀಯಾ, ನನಗೆ ಇನ್ನು ಗೊಂದಲದಲ್ಲಿ ಸಿಕ್ಕಾಕಿಸ್ತಾ ಇದೀಯಾ, ನನಗೆ ಯಾವುದು ಶ್ರೇಯಸ್ಸು, ನಾನು ಏನು ಮಾಡಿದ್ರೆ ಶ್ರೇಯಸ್ಸು ಅನ್ನೋದನ್ನ ನನಗೆ ಒಳ್ಳೆ ಮಾರ್ಗವನ್ನ, ಸರಿಯಾದ ನೇರವಾದ ಮಾರ್ಗವನ್ನ ತೋರಿಸು, ಸಂದಿಗ್ಧ ಮಾತುಗಳಲ್ಲಿ ನನಗೆ ಸಿಕ್ಕಾಕಿಸ್ಬೇಡ, ಸ್ಪಷ್ಟವಾಗಿ ಹೇಳು ಅಂತ ಹೇಳ್ತಾನೆ.
ಅದಕ್ಕೆ ಭಗವಂತ ಎಷ್ಟು ಸಲ ಕೂಡ ಹೇಳ್ತಾನೆ, ಭಗವಂತ ಹೇಳ್ತಾನೆ ಐದನೇ ಅಧ್ಯಾಯದ ಒಂದನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ಕರ್ಮ ಸನ್ಯಾಸ ಯೋಗ. ಕರ್ಮ ಮಾಡ್ಬೇಕು ಅದ್ ಹೇಗಿರ್ಬೇಕು ಅಂದ್ರೆ ನಾನು ಮಾಡ್ದೆ ಅನ್ನೋ ತರ ಇರಬಾರ್ದು. ಅದನ್ನ ಹೇಳ್ತಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ ಎರಡನ್ನೂ ಹೇಳ್ತಾನೆ, ನನಗೆ ಶ್ರೇಯಸ್ಕರ ಯಾವುದು ಅಂತ ಹೇಳಿದ್ರೆ ಒಂದು ನಿರ್ಣಯಾತ್ಮಕವಾಗಿ ಹೇಳು, ಗೊತ್ತು ಮಾಡಿ ಹೇಳು. ಎಂತಹ ವಿಚಿತ್ರ, ಶ್ರೀಕೃಷ್ಣ ಬೋಧೆಯನ್ನ ಮಾಡ್ತಲೇ ಇದ್ದಾನೆ, ಆದ್ರೆ ಅರ್ಜುನನಿಗೆ ಅರ್ಥ ಆಗ್ತಾನೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಅರ್ಜುನರ, ಏನು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಒಬ್ಬ ಆದರ್ಶ ಶಿಷ್ಯ ಬೆಳಕಿಗಾಗಿ ಅಂದ್ರೆ ಜ್ಞಾನಕ್ಕಾಗಿ ಕೇಳ್ತಾ ಇದ್ದಾನೆ, ಗುರುವನ್ನ ಬೇಡ್ತಾ ಇದ್ದಾನೆ, ಆದ್ರೆ ಬೆಳಕು ಬರ್ತಾನೇ ಇಲ್ಲ. ಹಾಗೆ ಬೆಳಕನ್ನ ನೋಡಲು ನಿರಾಕರಿಸ್ತಾ ಇರೋದು ಗುರು ಅಲ್ಲ, ಬೆಳಕು ಕೊಡೋದಕ್ಕೆ ಗುರು ಏನು, ಗುರುವಿಗೆ ಏನ್ ಬೇಜಾರಿಲ್ಲ, ಅವ್ನು ಕೊಡ್ತಾ ಇದ್ದಾನೆ ಜ್ಞಾನವನ್ನ, ಆದ್ರೆ ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮರ್ಥರಾಗಿಲ್ಲ ನಾವು, ಅಂದ್ರೆ ಅರ್ಜುನ ಇನ್ನು ಬೆಳೆದಿಲ್ಲ, ಅರ್ಜುನನ ಮನಸ್ಸು ಇನ್ನ ಗೊಂದಲದಲ್ಲಿದೆ, ಕೃಷ್ಣ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಅದು ಗುರುವಿನ ದಿವ್ಯ ಕಂಠದಿಂದ ಮನಸ್ಸು ಶಿಷ್ಯನ ಮನಸ್ಸು ಸೂಕ್ಷ್ಮ ಗ್ರಾಹಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅವನು ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ಕೃಷ್ಣ ಹೇಳೋದು ಅರ್ಥ ಆಗತ್ತೆ. ಅಲ್ಲಿ ಹೇಳ್ತಾರೆ, ಸೂರ್ಯನ ಧವಳ ಪ್ರಭೆ ಕುರುಡು ಕಣ್ಣುಗಳ ಮೇಲೆ ಬಿದ್ದರೆ ಏನ್ ಫಲ. ಕುರುಡನಿಗೆ ಎಷ್ಟು ನೀವು ಬೆಳಕು ತೋರಿಸಿದ್ರೆ ತಾನೇ ಅರ್ಥ ಆಗತ್ತೆ, ಅವನ್ ಕಣ್ಣು ಕುರುಡಾಗಿದೆ, ಏನು ಕಾಣ್ತಾ ಇಲ್ಲ, ನೀವು ಎಷ್ಟು ಬೆಳಕು ತೋರಿಸಿದ್ರು ಅವನಿಗೆ ಏನು ಅರ್ಥ ಆಗಲ್ಲ. ಹಾಗೆ ಕೃಷ್ಣನ ಸುಶ್ರಾವ್ಯ ವೇಣುಗಾನ ಇದೆಯಲ್ಲ, ಕಿವಿಡು ಕಿವಿಗಳ ಮೇಲೆ ಬಿದ್ರೆ ಏನ್ ಫಲ ಅಲ್ವಾ. ನಮ್ಗೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದಾರಪ್ಪ, ಕಿವಿನೇ ಕೇಳಿಸ್ತಾ ಇಲ್ಲ ಅಂದ್ಮೇಲೆ ಅದು ಎಷ್ಟು ಮಧುರವಾಗಿದ್ರೆ ಏನ್ ಕೇಳಿಸತ್ತೆ. ಕುರುಡು ಕಣ್ಣಿಗೆ ಏನು ಹೇಗೆ ಕಾಣಲ್ವೋ, ಕಿವಿ ಕೇಳಿಸದೆ ಇರೋರಿಗೆ ಆ ನಾದ ಕೂಡ ಕೇಳಿಸಲ್ಲ. ಹಾಗಾಗಿದೆ ಕೃಷ್ಣ ಹೇಳ್ತಾ ಇರುವಂತ ಬೋಧೆ ಅರ್ಜುನನಿಗೆ. ಆದ್ದರಿಂದ ಹೇಳ್ತಾರೆ ಅನಿಬೆಸೆಂಟ್ರು, ಸೋದರರೇ, ಮಹಾಬೋಧೆ ಎಂದು ಅರ್ಥವಾಗದಿದ್ರೆ ತಪ್ಪು ನಮ್ಮದು, ಕೃಷ್ಣಂದಲ್ಲ. ಬೋಧೆ ನಾವು ಹೇಳ್ತೀವಿ, ಈಗ ನಮ್ಗೆ ಮೌನವಾಣಿ ಕಷ್ಟಪ್ಪ, ತುಂಬಾ ಕಬ್ಬಿಣದ ಕಡಲೆ, ಮಾರ್ಗಜ್ಯೋತಿನೂ ಕಷ್ಟಪ್ಪ, ಎಷ್ಟು ಕಷ್ಟ ಇದೆ ತಿಳ್ಕೊಳ್ಳೋ ಕಷ್ಟ. ಹಾಗೆ ನಾವು ಹೇಳ್ತೀವಿ, ಅದ ಅರ್ಥ ಆಗದೆ ಇದ್ರೆ ಯಾರು ತಪ್ಪು? ಅರ್ಥ ಆಗದೆ ಇರೋದು ಆ ಬೋಧೆ ಕೊಡ್ತಾ ಇರೋ ಗುರುವಿಂದಲ್ಲ, ಕೃಷ್ಣಂದಲ್ಲ, ಬೋಧೆ ಇರೋದು ನಮ್ಮ ಸೂಕ್ಷ್ಮ ಗ್ರಾಹಿ ಮನಸ್ಸು ನಮ್ಮಲ್ಲಿಲ್ಲ. ಆತ್ಮಜ್ಞಾನದ ದಿವ್ಯ ಆಗರವನ್ನೇ ಅವರು ಹರಿಸಿ ಬಿಡ್ತಾ ಇದ್ದಾರೆ. ಮಹಾತ್ಮರು ಏನ್ ಕೊಡ್ತಾ ಇದ್ದಾರೆ ಅದನ್ನ ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ, ಆತ್ಮಜ್ಞಾನದ ದಿವ್ಯ ಜ್ಞಾನವನ್ನೇ ಕೊಡ್ತಾ ಇದ್ದಾನೆ, ಆದ್ರೆ ಅರ್ಜುನನಿಗೆ ಅದು ಅರ್ಥ ಆಗ್ತಾ ಇಲ್ಲ. ಮಹಾಸಾಗರವೊಂದು ಪುಟ್ಟ ಕೈಪಾತ್ರೆಯಲ್ಲಿ ಅಡಕವಾಗಲು ಸಾಧ್ಯವೇ? ಸಮುದ್ರಕ್ಕೆ ಹೋಗಿದ್ದೀವಿ, ಅಷ್ಟು ಸಮುದ್ರದ ನೀರನ್ನ ನಮ್ಮ ಕೈಯಲ್ಲಿ ಸಣ್ಣದೊಂದು ಬೌಲ್ ಇದೆ ಅಥವಾ ಸಣ್ಣದೊಂದು ಲೋಟ ಇದೆ ಅದ್ರಲ್ಲಿ ಎತ್ಕೊಳಕ್ ಸಾಧ್ಯ ಆಗತ್ತಾ ಅಷ್ಟು ನೀರಿನ? ಹಾಗೆ ಈ ಮಹಾಬೋಧೆ ಅನ್ನೋದು ಮಹಾಸಾಗರ ಇದಾಗಿದೆ, ಅದನ್ನ ನಮ್ಮ ಸಣ್ಣ ಬೌಲ್ ತರ ಇರೋ ಮನಸ್ಸಿನಲ್ಲಿ ಅದನ್ನ ತುಂಬಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಶಿಷ್ಯ ಬೆಳಕಿಗಾಗಿ ಪರಿತಪಿಸ್ತಾ ಇದ್ರು, ಮೊರೆ ಇಡ್ತಾ ಇದ್ರು, ಗುರು ಜ್ಞಾನವನ್ನ ಕರುಣಿಸ್ತಾ ಇಲ್ವಲ್ಲ ಅಂತ ನಮಗನ್ಸುತ್ತೆ. ಕೃಷ್ಣ ಯಾಕೆ ಇಷ್ಟು ಗೊಂದಲದಲ್ಲಿ ಸಿಕ್ಕಾಕಿಸ್ತಾ ಇದ್ದಾನೆ? ಅರ್ಜುನನಿಗೆ ಬೇಗ ಹೇಳ್ಬೋದಲ್ವಾ, ಯಾವುದು ಉತ್ತಮ ಇದನ್ನ ಮಾಡು ನೀನು ಅಂತ ಹೇಳ್ಬೋದಲ್ವಾ, ಯಾಕೆ ಹೇಳ್ತಾ ಇಲ್ಲ ಅಂತ ನಮಗನ್ಸುತ್ತೆ. ಆ ಮಹಾವಾಹಿನಿ ಇದೆಯಲ್ಲ ಬೋಧೆ, ಅದು ಹೇಗ್ ಬರ್ತಾ ಇದೆ ಅಂದ್ರೆ ಧಾರೆ ಧಾರಿಯಾಗಿ ಹೇಗೆ ನೀರು ಧುಮುಕ್ತಾ ಇರುತ್ತೋ ಹಾಗೆ ತರಂಗ ತರಂಗಗಳಾಗಿ ನಮ್ಮನ್ನು ಸೆಳಿತಾ ಇದೆ. ಆದ್ರೆ ನಾವು ತಾಮಸಿಗಳು, ನಾವು ಹೇಗಿದ್ದೀವಿ? ನಾವೆಲ್ಲ ಸೋಮಾರಿಗಳಾಗಿ ಇದ್ಬಿಟ್ಟಿದ್ವಿ, ಅರ್ಥ ಆಗ್ತಾ ಇಲ್ಲ ನಮ್ಗೆ. ಕುರುಡ್ರು ನಾವು, ಶಿಲೆಗಳಂತೆ ಜಡರು ಅಂತ ಹೇಳ್ತಾರೆ, ನಾವು ಕಲ್ಲುಗಳ ತರ ಕಲ್ಲಾಗ್ಬಿಟ್ಟಿದೀವಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಕೊಡ್ತಾ ಇರೋ ಬೋಧೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಆ ಕೃಷ್ಣನ ಮುರುಳಿ ಗಾನದ ಮಾಧುರ್ಯಕ್ಕೆ ಕಲ್ಲು ಕೂಡ ಪ್ರತಿಧ್ವನಿ ಕೊಟ್ಟಿರುವುದು, ನಮ್ಮಲ್ಲಿ ಅಂತಹ ಪ್ರತಿಕ್ರಿಯೆ ಇಲ್ಲ, ಕಲ್ಲಿಗಿರೋ ಅಂತ ಸಮಶ್ರುತಿ ನಮಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೀತೆಯ ಮೊಟ್ಟ ಮೊದಲಿನ ಮಹಾಪಾಠ ಇಲ್ಲಿದೆ ಅಂತ ಹೇಳ್ತಾರೆ. ಶಿಷ್ಯನು ತನ್ನನ್ನು ತಾನು ಸಿದ್ಧಗೊಳಿಸ್ಕೊಳ್ಬೇಕು ಅಲ್ವಾ, ಆವಾಗ ಗುರು ಹೇಳೋದು ಅರ್ಥ ಆಗುತ್ತೆ. ನಾವು ತಯಾರಾಗ್ಬೇಕು, ಅದಕ್ಕೆ ಅರ್ಹತೆ ಪಡಿಬೇಕು, ಏನೇನು ಕ್ವಾಲಿಫಿಕೇಶನ್ ನಮ್ಗೆ ಬೇಕು. ಅದಕ್ಕೆ ಹೇಳ್ತಾರೆ, ಬಾಹ್ಯ ಉಪದೇಶದಿಂದ ಲೌಕಿಕವಾದ ಎಲ್ಲ ವಿಷಯಗಳನ್ನ ಕಲಿಬಹುದು ಅಲ್ವಾ. ನಮಗೀಗಿರೋ ಕಣ್ಣು ಕಿವಿ ಮೂಗು ಇವೆಲ್ಲ ಏನಿದಾವೆ ಇಂದ್ರಿಯಗಳು, ಹೊರಗಡೆ ಪ್ರಪಂಚದಲ್ಲಿ ಏನಿದೆಯೋ ಅದನ್ನೆಲ್ಲ ತಿಳ್ಕೊಳಕ್ಕೆ ಸಾಕಷ್ಟಿದೆ. ಕಣ್ಣಿನ ನೋಟ ಚೆನ್ನಾಗಿದೆ, ಕಿವಿ ಕೇಳಿಸತ್ತೆ ನಮ್ಗೆ, ಗ್ರಹಣ ಶಕ್ತಿ ಇದೆ ಅಂದ್ರೆ ಇವೆಲ್ಲ ಕೂಡ ಈ ದೇಹಕ್ಕೆ ಇದಾವೆ. ಆದ್ರೆ ಈ ಹೊರ ಪ್ರಪಂಚದನ್ನ ತಿಳ್ಕೊಳ್ಳೋದಕ್ಕೆ ಈ ಇಂದ್ರಿಯಗಳು ಸಾಕು.
ಆದರೆ ಆತ್ಮವಿದ್ಯೆಯ ಮಾತು ಹಾಗಲ್ಲ. ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಾರದ ಹೊರತು ಅಲ್ಲಿನ ಒಂದು ಶಬ್ದವನ್ನು ಅಕ್ಷರವನ್ನು ನಾವು ಕಲಿಯಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾವು ತಯಾರಾಗಬೇಕು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ. ನಾವು ತಯಾರಾದ್ರೆ ಮಾತ್ರ ಆ ಬೋಧೆ ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಅರ್ಜುನನನ್ನ ಈಗ ತಯಾರು ಮಾಡ್ಬೇಕು ಕೃಷ್ಣ. ಅವನ ಬೋಧೆ ಅರ್ಜುನನಿಗೆ ಅರ್ಥ ಆಗ್ಬೇಕಾದ್ರೆ ಅವನನ್ನ ಸಮಶ್ರುತಿ ಮಾಡ್ಬೇಕು. ಕೇವಲ ಉಚ್ಚಾರಣೆ ಅಲ್ಲಿ ಸಾಲದು. ಗೀತೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜೀವನದಲ್ಲಿ ನಾವು ಅದನ್ನು ಅಭಿವ್ಯಕ್ತಗೊಳಿಸ್ಬೇಕು. ನಾವು ಆ ರೀತಿ ಜೀವನ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ನಮ್ಗೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನಿತ್ಯ ನಮ್ಮನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು, ನಮ್ಮ ಮಾತು ಹೇಗಿರ್ಬೇಕು, ನಮ್ಮ ನಡೆ ನುಡಿ ಹೇಗಿರ್ಬೇಕು, ಅದನ್ನ ನೋಡಿ. ಅದೇ ತರ ಇಲ್ಲಿ ಕೃಷ್ಣ ಹೇಳಿದ್ದು ಬೇರೆ ಏನಿಲ್ಲ, ನಮ್ಮ ನಡವಳಿಕೆ ಸರಿ ಹೋಗ್ಬೇಕು. ಪ್ರತಿ ದಿನದ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ನಾವು ಸರಿಯಾಗಿದ್ರೆ ಆ ಬೋಧೆ ನಮ್ಗೆ ಅರ್ಥ ಆಗುತ್ತೆ. ನಾವು ಅದನ್ನ ಅಭಿವ್ಯಕ್ತಗೊಳಿಸ್ಬೇಕು ಅಂತ ಹೇಳ್ತಾರೆ. ಪ್ರಕಟಪಡಿಸ್ಬೇಕು ನಾವು ಏನ್ ಮಾಡ್ತಾ ಇದೀವಿ ನಿತ್ಯ ಜೀವನದಲ್ಲಿ, ಅದನ್ನ ತೋರಿಸ್ಬೇಕು. ಆವಾಗ ನಮ್ಗೆ ಅದು ಅರ್ಥ ಆಗತ್ತೆ. ಹಾಗೆ ನಾವು ಅದರಂತೆ ಬಾಳಲು ಕಲಿತಾಗ, ಗೀತೆಯನ್ನ ಓದ್ಬಿಟ್ಟು ಅದು ಹೇಗೆ ಹೇಳಿದಾನೋ ಆ ರೀತಿ ನಾವು ನಡ್ಕೊಂಡಾಗ ಅದರ ಮಹತ್ತರವಾದ ಅರ್ಥ ನಮ್ಮ ಮನಸ್ಸಿಗೆ ಸ್ಫುರಿಸುತ್ತೆ. ಜೀವನ ಪರಿಪೂರ್ಣ ಆದಂತೆಲ್ಲ ಆ ಜೀವ ಇದ್ದಾನಲ್ಲ ಮನುಷ್ಯ, ಅವನ ಅನಾವರಣ ಆಗತ್ತೆ. ನಾವು ಹೇಗೆ ಒಳ್ಳೆ ಜೀವನ ಮಾಡ್ತಾ ಹೋಗ್ತೀವೋ ಅವಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಕಾಣಿಸುತ್ತೆ. ಹಂತ ಹಂತವಾಗಿ ವಿಶ್ವದ ನಿಗೂಢ ಸತ್ಯದ ಮಹಾದರ್ಶನ, ಇದನ್ನ ಗ್ರೇಟ್ ಅನ್ವೇಲಿಂಗ್ ಅಂತ ಹೇಳ್ತಾರೆ. ಅನಿವೇಶನ್ ಅಂದ್ರೆ ಮಹಾದರ್ಶನ ಅಂತ ಹೇಳಿದ್ರೆ ವಿಶ್ವದ ದರ್ಶನ. ವಿಶ್ವ ಅಂದ್ರೆ ಏನು, ಅದರಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಮಹಾದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ಇದು ನಮಗೆ ಭಗವದ್ಗೀತೆಯನ್ನ ಓದಿದಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಬರೀ ಪಠಿಸೋದ್ರಿಂದ ಲಾಭ ಇಲ್ಲ. ನಾವು ಬರೀ ಏ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಇವ ಕೊರ್ವತು ಸಂಜಯ ಅಂತ ಓದ್ತೀವಿ, ಏನ್ ಅರ್ಥ ಆಗತ್ತೆ ಅಲ್ಲಿ ಹೇಳ್ಬಹುದು, ಕಂಠಪಾಠ ಮಾಡಿ ಹೇಳ್ಬಹುದು. ಆದ್ರೆ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಸಂಜಯನ್ನ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಧೃತರಾಷ್ಟ್ರನ್ಗೆ ಕಾಣ್ತಾ ಇಲ್ಲ ಕಣ್ಣು, ಯುದ್ಧದಲ್ಲಿ ಎಲ್ಲಾ ಮಕ್ಕಳೆಲ್ಲ ಇದ್ದಾರೆ, ಆ ಕಡೆ ಪಾಂಡವರು ಈ ಕಡೆ ಕೌರವರು ಇದ್ದಾರೆ, ನನ್ಗೇನು ಕಾಣಿಸ್ತಾ ಇಲ್ಲ. ಸಂಜಯನಿಗೆ ದಿವ್ಯ ದೃಷ್ಟಿ ಇರುತ್ತೆ, ಅವನೇ ಮಹಾಗುರು ಅಲ್ಲಿ. ಅವನಿಗೆ ಅವನು ರಾಜನ ಪಕ್ಕದಲ್ಲಿ ಕುತ್ಕೊಂಡು ಎಲ್ಲವನ್ನ ಹೇಳ್ತಾ ಇರ್ತಾನ ಸಂಜಯ, ಅದನ್ನ ಕೇಳ್ತಾನ. ಆ ರೀತಿ ಆ ಮಹಾದರ್ಶನ ಬರೀ ಪಠಿಸೋದ್ರಿಂದ ಗೊತ್ತಾಗಲ್ಲ. ಇನ್ನು ಕೆಲವರು ಅನ್ಕೊಳ್ತಾರೆ ಕಾಲ್ಭಾಗ ಶ್ಲೋಕನ ಓದೋದು ಅಥವಾ ಎಲ್ರು ಪಾರಾಯಣ ಮಾಡೋ ರೀತಿ ನಾವು ಕೇಳಿದೀವಲ್ಲ ಎಷ್ಟೊತ್ತಿಲ್ಲಿ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದ ಕಾಲ್ಭಾಗ ಓದಿದ್ರು ಒಂದ್ ಸ್ವಲ್ಪ ಪುಣ್ಯ ಬರುತ್ತಂತೆ, ಅರ್ಧ ಶ್ಲೋಕನ ಓದಿದ್ರೆ ಸ್ವಲ್ಪ ಪುಣ್ಯ ಬರುತ್ತಂತೆ, ಇನ್ನು ಪೂರ್ಣ ಶ್ಲೋಕನ ಅಥವಾ ಇಡೀ ಗ್ರಂಥದ ಅರ್ಧ ಭಾಗವನ್ನು ಓದಿದ್ರೆ ಇನ್ನೊಂದಷ್ಟು ಪುಣ್ಯ ಬರುತ್ತಂತೆ, ಹೀಗೆಲ್ಲ ನಾವು ಕೇಳಿದ್ದೇವೆ. ಆದ್ರೆ ಪಠಿಸೋದ್ರಿಂದ ಆಗ್ಬಹುದು ಲಾಭ, ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಬರಬಹುದು, ಸಂಸ್ಕೃತವನ್ನ ಅರ್ಥ ಮಾಡ್ಕೊಂಡು ಪಠಿಸಿದಾಗ ಅದರ ಅರ್ಥ ಆಗಿ ನೀವು ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ಬಹುದು. ಆದ್ರೆ ಬರೀ ಪಠಣದಿಂದ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಗಳು ಹೇಳ್ತಾ ಇವೆ ಅಂತ ಹೇಳಿ ನಾವು ಬರೀ ಪಠಣ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದು ಸತ್ಯವೇ ಅಂತ ಕೇಳಬಹುದು. ಕೇವಲ ಕಣ್ಣಿಂದ ಅಕ್ಷರಗಳನ್ನ ನೋಡಿ ಓದ್ತೀವಿ, ಓದಕ್ ಬರುತ್ತೆ. ಯಾರ್ಯಾರಿಗೆ ಓದಕ್ ಬರುತ್ತೋ ಅವರೆಲ್ಲರೂ ಓದ್ಬೋದಪ್ಪ. ಭಗವದ್ಗೀತೆನ ತಗೊಂಡು ಕನ್ನಡದಲ್ಲಿ ಇದಾವೆ, ಇವಾಗ ಸಂಸ್ಕೃತ ಬರೋರು ಸಂಸ್ಕೃತದಲ್ಲಿ ಓದ್ಬಹುದು, ಇಂಗ್ಲಿಷ್ ನಲ್ಲೂ ಕೂಡ ಬರ್ದಿದ್ದಾರೆ, ಇಂಗ್ಲಿಷ್ ಬರೋರು ಇಂಗ್ಲಿಷ್ ನಲ್ಲೂ ಓದ್ಬಹುದು. ಅಂದ ಮಾತ್ರಕ್ಕೆ ಇದು ಯಾವ ಫಲವೂ ಸಿಕ್ಕೋದಿಲ್ಲ, ಬರೀ ಓದೋದ್ರಿಂದ ಯಾವ ಫಲನೂ ಇಲ್ಲ. ಒಬ್ಬನು ಗೀತೆಯ ಕಾಲ ಶ್ಲೋಕವನ್ನೇ ಓದ್ಲಿ, ಅವನು ಓದಿದ ಭಾವ, ಅವನು ಯಾವ ಭಾವನೆಯಿಂದ ಓದ್ತಾನೆ ಅದನ್ನ, ಅವನ ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡ್ತಾನ, ನಡವಳಿಕೆಯನ್ನ ಮಾಡ್ತಾನ. ಹೇಳ್ತಾನೆ ನೀನು ಕರ್ಮ ಮಾಡು, ಕರ್ಮ ಮಾಡಿದೀನಿ ಅಂತ ಹೇಳ್ಬೇಡ, ನಾನ್ ಮಾಡಿದೆ ಅಂತ ಹೇಳ್ಬೇಡ ಅಂತ ಕೃಷ್ಣ ಹೇಳ್ತಾನೆ. ಅದನ್ನ ನಾವೆಷ್ಟು ಅರ್ಥ ಮಾಡ್ಕೊಳ್ತೀವಿ? ಪ್ರತಿ ಸಲ ನಾನ್ ಮಾಡ್ದಾಗ ಇದು ನಾನ್ ಮಾಡ್ದೆ ಅಂತ ಹೇಳಿ ಹೇಳ್ತೀವಪ್ಪ ನಾವು, ನಾನ್ ಕೆಲಸ ಮಾಡಿದ್ದು ಹೇಳ್ಬಾರ್ದ ನಾನ್ ಮಾಡಿದ್ದು ಅಂತ. ಆದ್ರೆ ಆತ ಒಳ ಅರ್ಥಗಳನ್ನ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವನ ಭಾವನೆ ಶುದ್ಧ ಆಗ್ಬೇಕು. ಭಗವದ್ಗೀತೆಯನ್ನ ಓದಿದ್ಮೇಲೆ ಆ ರೀತಿ ಅವನು ನಡ್ಕೋಬೇಕು, ಅವನ ಅನುಷ್ಠಾನ ಮಾಡ್ಬೇಕು. ಆಗ ಅವನ ಸುತ್ತಮುತ್ತ ಇರೋ ಜನ ಅವನಲ್ಲಿ ಬದಲಾವಣೆ ಬಂದಿದೆ ಅನ್ನೋದು ಗೊತ್ತಾಗ್ಬೇಕು. ಅಷ್ಟು ಮಟ್ಟಿಗಾದ್ರೂ ಅವನ ಅಭಿಯುಕ್ತನ ಮಾಡ್ಬೇಕು. ಭಗವದ್ಗೀತೆಯನ್ನ ಓದಿದ್ಮೇಲೆ ನನ್ನ ಜೀವನ ಹೇಗಿದೆ, ನಾನ್ ಹೇಗ್ ನಡ್ಕೊಳ್ತಾ ಇದ್ದೀನಿ, ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಾನ್ ನಡೀತಾ ಇದ್ದಾನ, ಆ ಪರಮಾತ್ಮ ಯಾವ ರೀತಿ ಬೋಧೆನ ಕೊಟ್ಟಿದ್ದಾನೆ, ಅದನ್ನ ಓದಿದ್ಮೇಲೆ ನಾನು ಜನಗಳಲ್ಲಿ ಯಾವ ರೀತಿ ನಾನು ನನ್ನನ್ನ ಪ್ರಕಟಗೊಳಿಸ್ತೀನಿ, ನಾನ್ ಹೇಗೆ ಜೀವನ ಮಾಡ್ತೀನಿ. ಅದ್ ಹೇಳ್ತಾರೆ ಈ ಓದುವಿಕೆ ಇದೆಯಲ್ಲ, ಇಂತಹ ಒಂದೊಂದು ಓದುವಿಕೆ ಯಾವಾಗ ಅದು ಅಂದ್ರೆ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ ವಿಕಾಸದ ಒಂದೊಂದು ಹಂತ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇದು ಭಗವದ್ಗೀತೆ ನಮ್ಗೆ ವಿಕಾಸವನ್ನ ತಿಳಿಸ್ತಾ ಇದೆ. ನಾವು ಎವಲ್ಯೂಷನ್ ಅಂತ ಏನನ್ನ ಕರಿತೀವಿ ಅದರ ಇದು ಒಂದನ್ನ ತಿಳಿಸ್ತಾ ಇದೆ ನಮಗೆ.
ಮನುಷ್ಯ ಮಾನವನಿಂದ ಮಾನವಾತೀತ ಹೇಗಾಗಬಹುದು, ಮುಕ್ತಿಯನ್ನ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಅವಾಗ ಯಾವಾಗ ಅವನು ಬದಲಾವಣೆ ತಂದ್ಕೊಳ್ತಾನೋ ಆಗ ಅದು ಅವನು ಓದಿದಕ್ಕೆ ಸಾರ್ಥಕ ಆಗುತ್ತೆ. ಬರೀ ಪದಗಳ ಪುನರುಚ್ಚಾರದಿಂದ ಏನೂ ಆಗೋದಿಲ್ಲ. ನಮ್ಮೊಳಗೆ ಅಂದ್ರೆ ಆ ಭಗವದ್ಗೀತೆ ಒಳಗೆ ಅಂತರ್ಗತವಾಗಿರುವ ದಿವ್ಯ ಚೈತನ್ಯ ನಮ್ಮ ಹೃದಯಗಳಲ್ಲಿ ಅದು ಪ್ರಕಟ ಆಗ್ಬೇಕು. ಮ್ಯಾನಿಫೆಸ್ಟ್ ಅಂತ ಏನ್ ಹೇಳ್ತೀವಲ್ಲ, ನಮ್ಮಲ್ಲಿ ಅದು ಪ್ರಕಟ ಆದ್ರೆ ಮಾತ್ರ ಆ ಚೈತನ್ಯದ ಸತ್ಯದ ಅನಾವರಣ ಆಗುತ್ತೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಏನೇನ್ ಹೇಳ್ತಾರಪ್ಪ ಅಂದ್ರೆ ಎದ್ದು ಕಾಣೋ ಎರಡು ಅರ್ಥಗಳಿದೆ ಅಂತ ಹೇಳ್ತಾರೆ. ಒಂದು ಇತಿಹಾಸ ಇದೆ, ಅಂದ್ರೆ ಹಿಂದೆ ಯಾವ ರೀತಿ ನಮ್ಮ ಭಾರತ ದೇಶ ಇತ್ತು, ಭಾರತ ದೇಶ ಅಥವಾ ಇತರ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ಯಾವ ತರ ನಡೀತಾ ಇತ್ತು, ಏನೇನು ಆಕ್ರಮಣಗಳು ನಡೀತು, ಒಂದು ಇತಿಹಾಸವನ್ನ ಹೇಳೋದಾದ್ರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದು ಒಂದು ರೂಪಕ ಅಂತ ಹೇಳ್ತಾರೆ. ಅಂದ್ರೆ ಡ್ರಾಮ್ಯಾಟಿಕ್ ಟೈಪ್ ಅಲ್ಲಿ ನಮ್ಗೆ ಹೇಳುತ್ತೆ ಯಾವ ರೀತಿ ಕುರುಕ್ಷೇತ್ರ ನಡೆದಿದ್, ಯಾಕೆ ನಡೀತು, ಹೇಗ್ ನಡೀತು, ಜನರಲ್ಲಿ ಇದು ಯಾವ ಪರಿಣಾಮ ಅನ್ನೋದಿತ್ತು, ಇದೆರಡನ್ನು ಕೂಡ ಭಗವದ್ಗೀತೆ ನಮ್ಗೆ ಹೇಳುತ್ತೆ. ಮೊದಲನೇದು ಇತಿಹಾಸ ಹೇಗೆ ಅಂದ್ರೆ, ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ವಿಚಾರ ಪರಂಪರೆ ಪೂರ್ವ ದೇಶೀಯರ ಮನಸ್ಸನ್ನ ಆಕರ್ಷಿಸಿ ಅವರ ಪ್ರಾಚೀನ ಪವಿತ್ರ ಗ್ರಂಥಗಳಲ್ಲಿ ಇರುವ ಸತ್ಯಗಳನ್ನ ಒಪ್ಪಲು ಹಿಂಜರಿಯುತ್ತಿದ್ದಾರೆ ಅಂತ ಹೇಳ್ತಾರೆ. ಏನೇ ನಮ್ಮ ಭಾರತೀಯರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮೊಳಗೆ ಎಷ್ಟೊಂದು ಅಗಾಧವಾದ ಸಾಹಿತ್ಯ ಇದೆ, ಅಂದ್ರೆ ಸಾಕಷ್ಟು ಮನುಷ್ಯ ಹೇಗ್ ಬದುಕಬೇಕು, ಅವನ ಪೂರ್ವಜರು ಹೇಗಿದ್ರು, ಇದೆಲ್ಲ ಇತಿಹಾಸ ನಮ್ಮೊಳಗೆ ಇದೆ. ಭಾರತೀಯರಲ್ಲಿ ಇರ್ಲಿಲ್ವಾ, ಉಪನಿಷತ್ತುಗಳು ಹೇಳಿಲ್ವಾ, ಪುರಾಣಗಳು ಹೇಳಿಲ್ವಾ, ಅಂದ್ರೆ ಎಲ್ಲ ಹೇಳಿದವು. ಆದ್ರೆ ಭಾರತೀಯರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬೇರೆ ದೇಶದವರು, ಈ ಪೂರ್ವ ದೇಶದವರು ಅಂತ ಹೇಳ್ತೀವಲ್ವಾ, ಅವರನ್ನ ನೋಡ್ಕೊಂಡು ಈಸ್ಟರ್ನ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ ಅನ್ನ ಫಾಲೋ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳೋದು ಕಲರಿಂಗ್ ಮೈಂಡ್ ಅಂತ ಇದೆಯಲ್ಲ, ಅಲ್ಲಿ ಏನ್ ನಮಗೆ ಕಾಣ್ತಾ ಇದೆ, ವೈಭವೋಪೇತವಾಗಿ ಕಾಣ್ತಾ ಇದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನಮಗೆ ಆ ಜೀವನ, ಅದಕ್ಕೆ ಆಕರ್ಷಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮವರು. ಎಲ್ರೂ ಕೂಡ ಇಂಡಿಯನ್ಸ್ ಅಸ್ ವೆಲ್ ಅಸ್ ಯುರೋಪಿಯನ್ಸ್ ಅಂತ ಹೇಳ್ತಾರೆ ಅನಿವೇಶನ್ರು. ಆ ಪವಿತ್ರ ಗ್ರಂಥಗಳಲ್ಲಿ ಇರೋ ಸತ್ಯಗಳನ್ನ ಒಪ್ಪೋದಕ್ಕೆ ಹಿಂಜರಿತಾ ಇದೀವಿ. ಸತ್ಯ ಅಂತ ನಮಗೆ ಗೊತ್ತಿಲ್ಲ ಅದು ಒಳ್ಳೇದು, ಅವ್ರ ನಮ್ಮ ಪೂರ್ವಜರು ಹೇಗ್ ಜೀವನ ಮಾಡಿದ್ರು, ಅವ್ರು ಚೆನ್ನಾಗಿರ್ಲಿಲ್ವಾ, ಅವ್ರೇನು ಯಾವಾಗ್ಲೂ ಯುದ್ಧ ಮಾಡ್ಕೊಂಡೇ ಇದ್ರ, ಇದನ್ನೆಲ್ಲ ನೋಡಿದಾಗ ನಮ್ಗೆ ನಾವು ನಂಬ್ತಾ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ಇತಿಹಾಸದ ಮಹಾಕಾಲ ಘಟನೆಗಳು, ರಾಜರ ಸುದೀರ್ಘ ಆಳ್ವಿಕೆಗಳು, ಅದ್ಭುತವಾದ ಕಠೋರ ಯುದ್ಧಗಳು, ಇವೆಲ್ಲ ನಮ್ಮ ಪರಿಗೆ ಅಲಂಕಾರ ಭಾಷೆ ಆಗ್ಬಿಟ್ಟಿದೆ. ಅದೆಲ್ಲ ನಾವು ಇತಿಹಾಸದಲ್ಲಿ ಓದ್ತಾ ಇದೀವಿ, ಹಾಗಿತ್ತು ಹೀಗಿತ್ತು, ಅವನ್ ಬಂದ, ಆ ರಾಜ ಬಂದ, ಹೀಗಳ್ದ, ಈ ರಾಜ ಬಂದ, ಹೀಗಳ್ದ, ಇವೆಲ್ಲ ನಾವು ನೋಡ್ತಾ ಇದೀವಿ. ಇವೆಲ್ಲ ನಮ್ಗೆ ಏನ್ ಅನಿಸ್ತಾ ಇದೆ, ಅಲಂಕಾರ ಭಾಷೆ ಅನ್ನಿಸ್ತಾ ಇದೆ. ಇತಿಹಾಸ ಯಾವುದು, ಮಾನವನ ವಿಕಾಸಕ್ಕೆ ಈಶ್ವರ ಸಂಕಲ್ಪದ ನಿರ್ವಹಣೆಯೇ ಇತಿಹಾಸ ಅಂತ. ಇತಿಹಾಸ ಅಂದ್ರೆ ಬೇರೆ ಏನಲ್ಲ, ಹಿಸ್ಟ್ರಿ ಅಂತ ಹೇಳಿದ್ರೆ ಅದನ್ನೆಲ್ಲ ಏನೋ ನಡೆದು ಹೋಗಿರೋದು ಅಂತ ನಾವು ಎತ್ತಿಡೋದಲ್ಲ, ಅದರಲ್ಲೂ ಕೂಡ ಅರ್ಥ ಇದೆ, ಹೇಗ್ ಜೀವನ ಮಾಡಿದ್ರು ಇದನ್ನ ನಾವು ತಿಳ್ಕೊಬೇಕಾಗಿತ್ತು. ಅದೇ ಅದು ಅದು ಕೂಡ ನಮ್ಮ ಬೆಳವಣಿಗೆಗಾಗಿ ಈಶ್ವರನ ಯೋಜನೆ ಆ ಇತಿಹಾಸ. ಈಶ್ವರ ಸಂಕಲ್ಪದ ನಿರ್ವಹಣೆಯೇ ಇತಿಹಾಸ. ಭವಿಷ್ಯದಲ್ಲಿ ಇದು ಹೇಳ್ತಾರೆ, ದಿಸ್ ಈಸ್ ದ ಸ್ಟೋರಿ ಆಫ್ ಎವಲ್ಯೂಷನ್ ಅಂತ ಹೇಳ್ತಾರೆ. ವರ್ಲ್ಡ್ ಯೋಗಾಸ್ ಅಂತ ಹೇಳ್ತಾರೆ, ಭಗವಂತ ಈಶ್ವರ ಕೊಟ್ಟಂತ ಯೋಜನೆ ಇದು. ಜಗತ್ತಿನ ಒಡೆತನಕ್ಕಾಗಿ ವಿಕಾಸಗೊಳ್ಳುತ್ತಿರುವ ಈ ಭಾವಿ ಜಗದೀಶ್ವರನ ಕಥೆಯೇ ಇತಿಹಾಸ. ಭಾವಿ ಜಗದೀಶ್ವರ ಯಾರು ಅಂದ್ರೆ, ಇಲ್ಲಿ ನಾವು ಮನುಷ್ಯನೇ ಏನಾಗ್ಬೇಕು, ಈಶ್ವರನಾಗ್ಬೇಕು ಅಲ್ವಾ. ನಾವೆಲ್ಲ ದೇವ ಮಾನವರಾಗೋದು ಅಂದ್ರೆ ಮನುಷ್ಯರಾಗಿರೋರು ಈಶ್ವರರಾಗ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಇದೇ ಭಾವಿ ಜಗದೀಶ್ವರ ಅಂದ್ರೆ ಅರ್ಜುನ ಮುಂದೆ ಏನಾಗ್ಬೇಕು, ಅವನು ರಾಜ ಆಗ್ಬೇಕು ಅಲ್ವಾ. ಈ ಯುದ್ಧದಲ್ಲಿ ಗೆದ್ರೆ ಅವನು ಮಹಾ ಒಡೆಯ ಆಗ್ತಾನೆ, ಸಾಮ್ರಾಟನಾಗ್ತಾನೆ. ಅದೇ ನಾವು ಆಗ್ಬೇಕಾಗಿರೋದು ಸಾಮ್ರಾಟ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮನಸ್ಸನ್ನ ಗೆದ್ದು ನಮ್ಮ ದೇಹಾತ್ಮ ಭಾವನೆಗಳನ್ನ ಗೆದ್ದು ನಾವು ರಾಜ ಆಗೋದು ಅದು. ಅದೇ ಇತಿಹಾಸ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಭಾವಿ ಜಗದೀಶ್ವರರು, ನಾವೆಲ್ಲರೂ ಕೂಡ ಮಾನವರಿಂದ ಮಾನವಾತೀತರಾಗೋದು ಅಂದ್ರೆ ದೇವತೆಗಳಾಗೋದು ಅಂತ ಅರ್ಥ. ಒಂದರ್ಥದಲ್ಲಿ ಮಾನವಾತೀತರಾಗ ಬಯಸುವಂತವ್ರು ನಾವು. ಎರಡನೇದೇನಪ್ಪ ಗೀತೆ ಹೇಳುತ್ತೆ ಅಂದ್ರೆ, ರೂಪಕ ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಅಲಿಗರಿ ಅಂತ ಹೇಳ್ತೀವಿ. ಅಲಿಗರಿ ಅಂತ ಹೇಳಿದ್ರೆ ಒಂದು ಡ್ರಾಮ್ಯಾಟಿಕ್ ರೂಪದಲ್ಲಿ ನಮ್ಗೆ ತೋರಿಸೋದು, ಬರೀ ಇತಿಹಾಸ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನ ಈ ರೂಪಕದ ಮೂಲಕ ತೋರಿಸಿದ್ರೆ ಜನರಿಗೆ ಅರ್ಥ ಆಗ್ಬಹುದು ಅಂತ ಹೇಳಿ ಹೇಳ್ತಾರೆ. ಅದು ಒಂದು ಸ್ಮಾಲರ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಅಲಿಗರಿ ಅಂತ ಹೇಳಿದ್ರೆ ಬೇರೆ ಏನಲ್ಲ, ರೂಪಕ ಅಂತ ಹೇಳಿದ್ರೆ ಅದು ಒಂದು ಸಣ್ಣ ಇತಿಹಾಸನೇ ಇರ್ಬೋದು, ಸಣ್ಣ ಪ್ರಮಾಣದ ಅಲ್ಪ ಪ್ರಮಾಣದ ಪ್ರಾಮುಖ್ಯತೆ ಇತಿಹಾಸ ಅಂತ ಹೇಳ್ತಾರೆ. ತತ್ವ ಅರ್ಥವನ್ನ ತಿಳಿಸುವ ಲಾಕ್ಷಣಿಕ ಅಂದ್ರೆ ಲಕ್ಷಣವುಳ್ಳದು. ಕೆಲವರಿಗೆ ಏನೋಪ್ಪ ಸುಂದರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ, ಕಾವ್ಯಮಯವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅಲ್ವಾ, ಸುಂದರವಾದ ಪದಗಳಲ್ಲಿ ಹೇಳಿದ್ರೆ ಪದ್ಯ ರೂಪದಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ, ಜ್ಞಾಪಕ ಇರುತ್ತೆ, ಆತರ ಇದು ರೂಪಕದಲ್ಲಿ ಹೇಳಿದ್ದಾರೆ.
ಇತಿಹಾಸದಲ್ಲಿ ವಿವರಿಸಲ್ಪಟ್ಟ ಪ್ರಧಾನ ಅಂಶಗಳ ಪ್ರತಿಬಿಂಬದಂತೆ ಇರುತ್ತೆ ಈ ರೂಪಕ ಅಂತ ಹೇಳ್ತಾರೆ. ಜೀವಿತದ ಕಥೆಯಲ್ಲಿ ಎಷ್ಟೊಂದು ನಮ್ಗೆ ಪುನರಾವರ್ತಿತ ಆಗ್ತವೆ, ಅಂದ್ರೆ ಹೇಳಿದ್ದನ್ನೇ ಹೇಳ್ತೀವಿ ಮತ್ತೆ ಮತ್ತೆ. ಅದು ಹೇಳ್ತಾರೆ ರಿಫ್ಲೆಕ್ಷನ್ಸ್ ಆಫ್ ದ ಲಾರ್ಜರ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಈ ರೂಪಕ ಅನ್ನೋದು ಏನಿಲ್ಲ, ದೊಡ್ಡ ಇತಿಹಾಸ ಓದ್ತೀವಿ, ಹಿಸ್ಟ್ರಿ ಓದ್ತೀವಿ, ಅದ್ ನೆನಪಿರಲ್ಲ. ಸಣ್ಣ ಸಣ್ಣದಾಗಿ ಹೇಳಿದಾಗ ಅದ ಅರ್ಥ ಆಗುತ್ತೆ, ಚಿಕ್ಕ ಚಿಕ್ಕ ಡ್ರಾಮಾಗಳ ತರ ಹೇಳಿದಾಗ ಅರ್ಥ ಆಗುತ್ತೆ. ನಿಜವಾದ ಅರ್ಥದಲ್ಲಿ ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರೆ, ಮುಂಬರೋ ಈಶ್ವರನ ವಿಕಾಸಕ್ಕಾಗಿ ಪ್ರಸ್ತುತ ಅಧಿಕಾರರೂಢ ಈಶ್ವರನ ಅವಧಿಯಲ್ಲಿ ನಿರ್ವಹಣೆಗೊಳ್ಳುತ್ತಿರುವ ಯೋಜನೆ ಪ್ಲಾನ್. ಈಗ ಯಾರು ಈಶ್ವರ ಇದ್ದಾರೆ ಅವರು ಮುಂದಿನ ವಿಕಾಸಕ್ಕೆ ಯಾವ ರೀತಿ ಯೋಜನೆ ಇರಬೇಕು, ನಮ್ಮ ವಿಕಾಸ ಹೇಗಾಗಬೇಕು ಅನ್ನೋದನ್ನ ಹೇಳ್ತಾರೆ. ಅದು ಒಂದು ಪ್ಲಾನ್, ಫ್ಯೂಚರ್ ಪ್ಲಾನ್ ಅಂತ ಹೇಳುದು. ಯೋಜನೆ ಎಲ್ಲ ಲೋಕಗಳಲ್ಲೂ ಅಭಿವ್ಯಕ್ತವಾಗುತ್ತೆ. ನಮ್ಮ ಕಣ್ಣುಗಳಿಗೆ ಕಾಣೋದು ಸ್ಥೂಲ ಲೋಕದ ಘಟನೆಗಳು ಅಲ್ವಾ. ಇಲ್ಲಿ ಏನ್ ಕಾಣುತ್ತಪ್ಪ ನಮ್ಮ ಕಣ್ಣಿಗೆ ಅಂದ್ರೆ, ನಾವ್ ಏನು ಪ್ರಪಂಚದಲ್ಲಿ ಕಾಣ್ತಾ ಇದೀವಿ ಸ್ಥೂಲ ಲೋಕದಲ್ಲಿ ಅದು ಮಾತ್ರ ಕಾಣುತ್ತೆ. ಆದ್ರಿಂದ ಅವುಗಳ ವಿಷಯದಲ್ಲೇ ನಾವು ಅಪಾರ ಆಸಕ್ತಿಯನ್ನ ತೋರಿಸ್ತೀವಿ. ಏನ್ ನಿತ್ಯ ಜೀವನದಲ್ಲಿ ನಡೀತಾ ಇದೆಯೋ ಅದು ನಮಗೆ ಸತ್ಯ ಅಲ್ವಾ, ನಾವು ಅದರ ಮೇಲೆ ಗಮನ ಕೊಡ್ತೀವಿ, ಅದನ್ನೇ ತಿಳ್ಕೊಳಕ್ಕೆ ಆಸಕ್ತಿ ತೋರಿಸ್ತೀವಿ, ಕುತೂಹಲ ತೋರಿಸ್ತೀವಿ. ಈ ರೂಪಕದ ವಿಶೇಷತೆಯನ್ನ ನೋಡೋಣ ಅಂತಾರೆ. ನಮಗೆ ಕಣ್ಣಿಗೆ ಕಾಣುವ ಅದರ ಅಂತರ ಅರ್ಥ ಎಲ್ಲ ಕಾಲಗಳಿಗೂ ಅನ್ವಯ ಆಗತ್ತೆ ಅಂತ ಹೇಳ್ತಾರೆ. ಪ್ರತಿ ವ್ಯಕ್ತಿಯಲ್ಲೂ ಈ ಸತ್ಯ ಅಂದ್ರೆ ಸಾರ್ವಕಾಲಿಕ ಸತ್ಯ ಪುನಃ ಪುನಃ ತನ್ನ ಸೂಕ್ಷ್ಮ ರೂಪದಲ್ಲಿ ಪುನರಾವರ್ತನೆ ಆಗ್ತಲೇ ಇರ್ತದೆ. ಇತಿಹಾಸದಲ್ಲಿ ಈಶ್ವರನು ಸರ್ವಾಂತರ್ಯಾಮಿಯಾಗಿ ಭಾವಿ ಈಶ್ವರ ಅಂದ್ರೆ ಜೀವಾತ್ಮ ಈಗೇನಿದ್ದಾರೆ, ಜೀವಾತ್ಮನ್ನ ಇವರು ಭಾವಿ ಈಶ್ವರ ಅಂತ ಹೇಳ್ತಾರೆ. ಜೀವಾತ್ಮ ಮುಂದೆ ಏನಾಗ್ತಾನೆ, ಪುರುಷಾತ್ಮ ಆಗ್ತಾನೆ, ಪರಮಾತ್ಮ ಆಗ್ತಾನೆ, ಅದನ್ನ ಅವ್ರು ಹೇಳ್ತಾರೆ. ಈ ಈಶ್ವರ ಭಾವಿ ಈಶ್ವರ ಇದ್ದಾನಲ್ಲ, ಇವನು ಸರ್ವಾಂತರ್ಯಾಮಿಯಾಗಿ ಎಲ್ಲರಲ್ಲೂ ಇದ್ದಾರೆ, ಪರಮಾತ್ಮ ನಮ್ಮೆಲ್ಲರಲ್ಲೂ ಇದ್ದಾನಲ್ವ. ಅದನ್ನ ರೂಪಕದಲ್ಲಿ ಮಾನವ ವ್ಯಕ್ತಿಯಾದ ಜೀವಾತ್ಮನೊಡನೆ ಜೀವಿಸುತ್ತಾ ಅವನ ಉಪಾಧಿಗಳನ್ನೇ ತನ್ನ ಉಪಾಧಿಗಳನ್ನಾಗಿ ಮಾಡ್ಕೊಂಡಿದ್ದಾನೆ. ಪರಮಾತ್ಮ ಅವತಾರ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅವನು ಒಬ್ಬನಾಗಿ ನಾನು ನಿಮ್ಮಂತೆ ಸಾಮಾನ್ಯನಾಗಿದ್ದವನೇ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ತೋರ್ಸಕ್ಕೆ ನಮ್ಮ ಮಧ್ಯೆ ಅವತಾರ ಇರ್ತಾನೆ. ಅವನು ಹಾಗೆ ನಮ್ಮನ್ನೇ ಉಪಾಧಿಗಳನ್ನಾಗಿ ಮಾಡ್ಕೊಳ್ತಾನೆ. ಎರಡರಲ್ಲಿ ಇರೋದು ಒಂದೇ ಚೈತನ್ಯ ಅಂದ್ರೆ ಒಬ್ಬನೇ, ರೂಪಕದಲ್ಲೂ ಅವನೇ ಇರೋದು, ಇತಿಹಾಸದಲ್ಲೂ ಅವನೇ ಇರೋದು, ನಮ್ಮೊಳಗೂ ಅವನೇ ಇರೋದು, ಆ ಪರಮಾತ್ಮನಲ್ಲೂ ಅವನೇ ಇರೋದು. ಅಂದ್ರೆ ಉನ್ನತ ಬೆಳವಾಗಿ ಬೆಳೆದಿರತಕ್ಕಂಥವ್ರಲ್ಲೂ ಅವನೇ ಇದ್ದಾನೆ, ಕೆಳಗಿನವರಲ್ಲೂ ಅವನೇ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ಅವನೇ ಇದ್ದಾನೆ. ಅದನ್ನ ಹೇಳ್ತಾರೆ, ಒಬ್ಬನೇ ಪ್ರಭು ಎಲ್ಲದರಲ್ಲೂ ಇದ್ದಾನೆ, ಆ ಪ್ರಕೃತಿಯಲ್ಲೂ ಇದ್ದಾನೆ, ಈ ಚೈತನ್ಯದಲ್ಲೂ ಇದ್ದಾನೆ. ಇದರಲ್ಲಿ ಒಂದನ್ನ ಯಾರು ಅರಿಯುವರೋ ಅವ್ರು ಎರಡನ್ನೂ ಅರಿತಾರೆ. ನಾವ್ ಏನ್ನ ಎರಡನ್ನ ಅರ್ಥ ಮಾಡ್ಕೊಂಡಾಗ ಭಗವಂತ ಎಲ್ಲರಲ್ಲೂ ಇದ್ದಾನೆ. ಜ್ಞಾನಿಗಳಿಗಲ್ಲದೆ ಇತರರಿಗೆ ಇತಿಹಾಸದ ಘಟನಾವಳಿಗಳ ಅಂತರ ಅರ್ಥ ಗೋಚರಿಸಿದ್ವು. ಯಾರು ಜ್ಞಾನಿಗಳಾಗಿರ್ತಾರೆ, ಯಾರು ತಿಳ್ಕೊಳ್ಳಕ್ಕೆ ಸಮರ್ಥರಾಗಿರ್ತಾರೆ, ಅವರಿಗೆ ಇತಿಹಾಸನೂ ಅರ್ಥ ಆಗತ್ತೆ, ರೂಪಕನೂ ಅರ್ಥ ಆಗತ್ತೆ, ನಾಟಕನೂ ಅರ್ಥ ಆಗತ್ತೆ, ಇಲ್ಲಿ ಹಿಸ್ಟ್ರಿನೂ ಅರ್ಥ ಆಗತ್ತೆ. ಹೇಳ್ತಾರೆ, ವ್ಯಕ್ತಿಯ ವಿಕಾಸವೇ ಒಂದು ಮಹತ್ ಬ್ರಹ್ಮಾಂಡದ ವಿಕಾಸ ಅಲ್ವಾ. ನಾವು ಬೆಳೆದಂಗೆ ಜಗತ್ತು ಬೆಳೆಯುತ್ತೆ, ವ್ಯಕ್ತಿಯ ವಿಕಾಸವೇ ಬ್ರಹ್ಮಾಂಡದ ವಿಕಾಸ ಅಂತ ಹೇಳ್ತಾರೆ. ಜೀವಾತ್ಮನೇ ಮುಂಬರುವಲ್ಲಿರುವ ಈಶ್ವರ ಅಲ್ವಾ. ಮುಂದೆ ಯಾರಪ್ಪ ಆಗ್ತಾರೆ, ಈಗ ಮಕ್ಕಳಾಗಿರೋರೆ ಮುಂದೆ ದೊಡ್ಡವರಾಗೋದು, ಈಗ ಯಾರು ಜನಸಾಮಾನ್ಯರಾಗಿರ್ತಾರೋ ಮುಂದೆ ಅವರೇ ರಾಜರಾಗ್ತಾರೆ ಅಲ್ವಾ. ಈಗ ಯಾರು ಮನುಷ್ಯರಾಗಿದ್ದಾರೋ ಅವ್ರು ಮನುಷ್ಯಾತೀತರಾಗ್ತಾರೆ, ಮಾನವಾತೀತರಾಗ್ತಾರೆ, ದೇವತೆಗಳಾಗ್ತಾರೆ. ಅದನ್ನೇ ಅವ್ರು ಹೇಳ್ತಾರೆ, ಜೀವಾತ್ಮನೇ ಮುಂಬರುವ ಈಶ್ವರ, ಅಧಿಕಾರರೂಢ ಈಶ್ವರನೇ ಪುರುಷಾತ್ಮ ಅಂತ ಹೇಳ್ತಾರೆ. ಈಗ ಯಾರು ರಾಜನಾಗಿದ್ದಾನೋ ಅವನೇ ನಮ್ಮೆಲ್ಲರಲ್ಲೂ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಪುರುಷಾತ್ಮ ಅಂತ ಹೇಳ್ತಾರೆ. ಈ ಸತ್ಯ ಜ್ಞಾನಿಗಳಿಗಲ್ಲದೆ ಬೇರೆಯವರಿಗೆ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ತಾರೆ, ಈ ರೂಪಕ ಇತಿಹಾಸ ಇವೆರಡೂ ಕೂಡ ನಮ್ಮ ದೊಡ್ಡ ನಿಧಿ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂತ ಹೇಳಿದ್ರೆ ನಮ್ಗೆ ಹೇಗೆ ನಿಧಿ ಅಂತ ಹೇಳಿದ್ರೆ, ಇದೆಲ್ಲ ಕೂಡ ನಮ್ಮ ಜೀವನದಲ್ಲಿ ನಡೀತಕ್ಕಂತ ಪರಿವರ್ತನೆಗಳನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಹೇಳ್ತಾರೆ, ಕುರುಕ್ಷೇತ್ರದಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ನಾವು ಈ ಇತಿಹಾಸ ಮತ್ತೆ ಇದನ್ನ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ, ಭಗವದ್ಗೀತೆ ಒಂದು ಇತಿಹಾಸ ಮತ್ತೆ ಒಂದು ರೂಪಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಾಮಾನ್ಯರ ಜೀವನದಲ್ಲಿ ಪುರುಷಾತ್ಮನ ಪ್ರತಿಬಿಂಬ ಹೊಳೆಯುತ್ತಿರ್ತದೆ, ಇದೇ ವಿಶ್ವದ ಅಭಿವ್ಯಕ್ತತೆಯ ರೀತಿ. ಇದ್ರ ಅರ್ಥ, ನಮ್ಮ ಪೂರ್ವಜರು ಅಂಧಾಚಾರಿಗಳಾಗಲಿ ಅಂದ್ರೆ, ಅವರು ಕಣ್ ಮುಚ್ಕೊಂಡು ಏನನ್ನೂ ಮಾಡ್ತಾ ಇರ್ಲಿಲ್ಲ ಅಂದ್ರೆ, ಇದೇನ್ ಎಲ್ಲರೂ ಮಾಡ್ತಾ ಇದಾರೆ ನಾವು ಮಾಡ್ಬೇಕು ಅಂತ ಮಾಡ್ತಾ ಇರ್ಲಿಲ್ಲ. ಬರಡು ಕನಸುಗಾರರಾಗಿರ್ಲಿಲ್ಲ, ಅವ್ರು ಬರೀ ಕನಸನ್ನ ಕಾಣ್ತಾ ಇರ್ಲಿಲ್ಲ. ಸತ್ಯದ ಅರಿವು ಅವರ ಭ್ರಾಂತಿ ಕಲ್ಪನೆ ಆಗಿರ್ಲಿಲ್ಲ. ಅಂದ್ರೆ ಸತ್ಯ ಅನ್ನೋದು ಅವ್ರು ನಿಜವಾಗ್ಲು ತಿಳ್ಕೊಂಡು ಆಚರಣೆ ಮಾಡ್ತಾ ಇದ್ರು. ಪುರಾಣ ಅಂತ ಹೇಳಿದ್ರೆ ದೂರದ ಪೂರ್ವ ಕಾಲದಲ್ಲಿ ಬಾಳಿದ ವ್ಯಕ್ತಿಯ ಉತ್ಪ್ರೇಕ್ಷಿತ ಕಥೆ ಅಂತ ನಮ್ಗನ್ಸತ್ತೆ, ಅಸ್ಪಷ್ಟ ಕಲ್ಪನೆ ಅಂತ ಅನ್ಸತ್ತೆ.
ಆದ್ರೆ ಅದು ಶುದ್ಧ ತಪ್ಪು ಪುರಾಣ ಸತ್ಯ ಅಂತ ಹೇಳ್ತಾರೆ ಅನಿವೇಸಂಟ್. ಒಂದು ವಿಶ್ವದ ನಿರ್ಮಾಣಕ್ಕೆ ಕಾರಣೀಭೂತವಾದ ಪರಾತ್ಪರ ವಸ್ತುವಿನ ಅಭಿವ್ಯಕ್ತತೆಯೇ ಪುರಾಣ. ಅಂದ್ರೆ ಯಾವ ವ್ಯಕ್ತಿಯನ್ನ ಅವನು ಬದಲಾಯಿಸಕ್ ಹೋಗ್ತಾ ಇದ್ದಾನೆ, ಪರಮಾತ್ಮನ ಒಂದು ಅಂಶ ಇದೆಯಲ್ವಾ, ಅದು ಸತ್ಯವಾದದ್ದು ಅಂತ ಹೇಳ್ತಾರೆ. ಒಂದು ವಿಶ್ವದ ನಿರ್ಮಾಣಕ್ಕೆ ಕಾರಣವಾದಂತ ವಸ್ತು ಇದೆಯಲ್ಲ ಪರಮಾತ್ಮನ ವಸ್ತು, ಅದರ ಅಭಿವ್ಯಕ್ತತೆ ಅದು ಹೇಗೆ ನಮ್ಮಳಿಗೆಲ್ರಿಗೂ ಕಾಣಿಸ್ತಾ ಇದ್ದಾನೆ ಅದು ಪುರಾಣದಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ಮಹಾ ಭಾವೈಕ್ಯತೆಯ ಅಸ್ಪಷ್ಟ ಪ್ರಜ್ಞೆ ನೀವು ಅಂದ್ರೆ ನಾವು ಬೇರೆ ಅಲ್ಲ, ಆ ಪುರಾಣದಲ್ಲಿ ಬಂದಿರೋ ಪರಮಾತ್ಮ ಬೇರೆ ಅಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಭಗವದ್ಗೀತೆಯನ್ನ ಒಂದು ಇತಿಹಾಸ ಅಂತ ತಿಳಿಬೇಕು. ಅಂದ್ರೆ ಇದು ಹಿಸ್ಟ್ರಿ ಅಂತ ಹೇಳಿದ್ರೆ ಅದ ಹೇಗೆ ನಡೀತು, ಅದು ಯಾತಕ್ಕೆ ನಡೀತು, ಇದನ್ನೆಲ್ಲ ಅವ್ರ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಆಕ್ಚುಲಿ ಆಗಿ ನಮ್ಗೆ ನಿಜವಾಗ್ಲೂ ಅರ್ಥ ಆಗೋದು ಭಗವದ್ಗೀತೆ ಅಂದ್ರೆ ಏನು ಅಂತ, ಇದನ್ನ ಏನ್ ಹೇಳ್ತಾ ಇದ್ದಾರೆ ಅಂತ. ಅವ್ರು ಇಲ್ಲಿ ಸುಮ್ಮನೆ ಮೊದಲು ಅದನ್ನ ವಿವರಿಸ್ತಾ ಇದ್ದಾರೆ ಅಷ್ಟೇ. ನಿಜವಾಗ್ಲೂ ಭಗವದ್ಗೀತೆ ಒಂದು ಇತಿಹಾಸ ಅಂತ ತಿಳಿಬೇಕು. ಆ ನಂತರ ಬರುವ ಸತ್ಯ ದರ್ಶನದಲ್ಲಿ ಮಾನವ ಕುಲದ ಇತಿಹಾಸದ ಅರಿವು ನಮ್ಗುಂಟಾಗುತ್ತೆ ಅಂತ ಹೇಳ್ತಾರೆ. ಆಗ ಮಾತ್ರ ಬೇರೆ ದೇಶ ದೇಶಗಳು ರಾಷ್ಟ್ರ ರಾಷ್ಟ್ರಗಳಲ್ಲಿ ನಾವು ಇವಾಗ ಏನ್ ಕಿತ್ತಾಡ್ತಾ ಇದ್ದೀವಿ, ದೇಶದ ಆ ದೇಶ ನಮ್ದು, ಈ ದೇಶ ನಮ್ದು, ಇಲ್ಲಿ ನಮ್ ಜನ ಅವ್ರು ನಮ್ ಜನ ಅಲ್ಲ, ಇದೆಲ್ಲ ಕಿತ್ತಾಡ್ತಾ ಇದೀವಲ್ಲ. ಜನಾಂಗಗಳಲ್ಲಿ ಪ್ರಕಟ ಆಗುವ ಘಟನಾವಳಿಗಳು ಏನಿವೆ ಇವೆಲ್ಲವೂ ಕೂಡ ವಿಶ್ವರೂಪವನ್ನ ನೋಡುವ ಅಂತರ್ದೃಷ್ಟಿ ಬರೋವರೆಗೂ ನಮ್ಮಲ್ಲಿ, ಅದು ಉದಯ ಆಗೋವರೆಗೂ ಇದು ಕಷ್ಟ ಅನ್ಸುತ್ತೆ. ಇಂತಹ ಪರಿಶುದ್ಧ ದೃಷ್ಟಿಯಿಂದ ಗೀತೆಯನ್ನ ಓದವನು ಜಗತ್ತಿನ ಪ್ರಳಯದಲ್ಲೂ ಸುಸ್ಥಿರವಾಗಿ ನಿಲ್ಲುವ ಸ್ಥಿರತೆಯನ್ನ ಪಡೀತಾನೆ. ಯಾರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಜಗತ್ತಿನ ಪ್ರಳಯ ಕಾಲದಲ್ಲಿ ಜಗತ್ತು ನಾಶ ಆದ್ರೂ ಕೂಡ ನಮಗೇನು ಸಂಕಟ ಆಗೋಲ್ಲ, ಯಾಕಂದ್ರೆ ನಾವು ನಾವು ಏನು ಯಾತಕ್ಕೆ ಬಂದಿದ್ದೀವಿ, ನಮ್ಮ ಕೆಲಸ ಏನು ತಿಳ್ಕೊಂಡಾಗ ನಮ್ಗೆ ಯಾವುದು ಕಷ್ಟ ಆಗೋದಿಲ್ಲ. ಕುರುಕ್ಷೇತ್ರದಲ್ಲಿ ಅರ್ಜುನನ ಮಾಯೆಯನ್ನ ಕಳೆಯೋದು ನಿಜವಾಗ್ಲೂ ಪರಮಾತ್ಮನ ದೃಷ್ಟಿಯಾಗಿತ್ತು. ಅವನ ಧರ್ಮ ಅವನ್ ಮಾಡ್ಬೇಕಾಗಿತ್ತು, ಯುದ್ಧ ಮಾಡೋದು ಅವನ ಧರ್ಮ. ಅವ್ನು ಹೇಳ್ತಾನೆ ನೀನು ಯುದ್ಧ ಮಾಡ್ಬೇಕು ಅಂತ ಕೃಷ್ಣ ಹೇಳಿದಾಗ ಅವನು ಹಿಂಜರಿತಾನೆ. ಯಾಕೆ ಎಲ್ರೂ ಅಲ್ಲಿರೋರು ನನ್ನ ಸ್ನೇಹಿತರು, ನನ್ನ ಗುರುಗಳು, ನನ್ನ ರಿಲೇಟಿವ್ಸ್ ಎಲ್ಲ ಹೇಳ್ತಾನಲ್ಲ, ಎಲ್ರು ನನ್ನ ಬಂಧು ಬಾಂಧವರೇ ಅಲ್ಲಿರೋದು, ಅವ್ರನ್ನೆಲ್ಲ ಸಾಯಿಸಿಬಿಟ್ಟು ಬರ್ತಕ್ಕಂತ ಪುಣ್ಯ ನನಗೆ ಬೇಡ ಅಂದ್ರೆ ಅದ್ ಏನ್ ಬರುತ್ತೆ, ಅವ್ರನ್ನೆಲ್ಲ ಸಾಯಿಸಿದ ಮೇಲೆ ನಾನು ಸುಖವಾಗಿರಕ್ ಸಾಧ್ಯ ಆಗತ್ತಾ ಅಂತ ಅವನು ಬಹಳ ದುಃಖದಲ್ಲಿದ್ದಾನೆ ಅರ್ಜುನ. ಅವನ ಧರ್ಮ ಏನು ಯುದ್ಧ ಮಾಡೋದು, ಅದನ್ನ ಹೇಳೋದಕ್ಕೆ ಕೃಷ್ಣ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ನಾವು ಏನಿದ್ರಲ್ಲಿ ನೋಡ್ಬೇಕು ಅಂದ್ರೆ ಭಗವದ್ಗೀತೆಯು ಇತಿಹಾಸದ ರೂಪದಲ್ಲಿ ಅವತರಿಸಿ ಇಂದಿನ ಭಾರತದ ಸಿದ್ಧತೆಗೆ ಕಾರಣ ಆಯ್ತು ಅಂದ್ರೆ, ಇವತ್ತು ಭಾರತ ಏನಿದೆ, ಇವತ್ ಏನ್ ನಡೀತಾ ಇದೆ, ಅದಕ್ಕೆ ಹಿಂದೇನೆ ಭಗವಂತ ನಮ್ಗೆ ಕುರುಕ್ಷೇತ್ರದಲ್ಲಿ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಭಾರತ ಇವತ್ತು ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಅದನ್ನ ಅವನು ಮುಂದೆನೆ ಮುಂಚೆನೆ ತೋರಿಸ್ಬಿಟ್ಟಿದ್ದಾನೆ ಕೃಷ್ಣ. ಇಂದಿನ ಭಾರತದ ಸಿದ್ಧತೆಗೆ ಕಾರಣ ಭವಿಷ್ಯ ಕಾಲದ ಭಾರತಕ್ಕೂ ಸಿದ್ಧತೆಯನ್ನುಂಟು ಮಾಡ್ತಾ ಇದೆ, ಅಂತರಂಗದ ವಾಣಿಯಾಗಿ ನಮ್ಮನ್ನ ತಿದ್ದುತ್ತಲೋ ಇದೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿಯೇ ಒಂದು ಕಡೆ ಪರಮಾತ್ಮ ಹೇಳ್ತಾನೆ, ನಾನು ಗುರು ನನ್ನ ಮನಸ್ಸೇ ಶಿಷ್ಯ ಅಂತ ಹೇಳ್ತಾನೆ. ಇಲ್ಲಿ ಶಿಷ್ಯ ಏನು, ಅರ್ಜುನನ ಮನಸ್ಸು ಶಿಷ್ಯ ಅಲ್ವಾ, ಅರ್ಜುನ ಶಿಷ್ಯ, ಗುರು ಪರಮಾತ್ಮ ಗುರು. ಅವನು ಹೇಳ್ತಾನೆ ಶ್ರೀಕೃಷ್ಣ ಜಗದ್ಗುರು, ಅರ್ಜುನನೇ ಮನಸ್ಸು ಅಂತ ಇದನ್ನ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಆತ್ಮರೂಪಿ ಗುರು ಬೋಧನೆ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಮ ಮನಸ್ಸನ್ನ ನಾವು ಹೇಗೆ ಇಟ್ಕೋಬೇಕು, ನಮ್ಮ ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇದೆ, ನಾವು ಏನನ್ನ ಯೋಚನೆ ಮಾಡ್ತಾ ಇದೆ, ಅದನ್ನ ನಮ್ಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ಅವ್ರು ಹೇಳ್ತಾರೆ ಅವತಾರ ಅಂದ್ರೆ ಏನು, ಇನ್ನು ಅವತಾರ ಇಷ್ಟವರೆಗೂ ಹಿಸ್ಟ್ರಿ ಹೇಳಿದ್ರು, ಮತ್ತೆ ಒಂದು ರೂಪಕ ಅಲಿಗರಿ ಅಂದ್ರೆ ಏನು ಅಂತ ಹೇಳಿದ್ರು, ಮತ್ತೆ ಈಗ ಅವತಾರ ಅಂದ್ರೆ ಏನು ಅಂತ ಹೇಳ್ತಾರೆ. ಯಾತಕ್ಕೆ ಅವತಾರ ಮಾಡ್ತಾನೆ ದೇವ್ರು, ಅದು ಕೂಡ ವಿಕಾಸದ ಒಂದು ಹಂತದಲ್ಲಿ ಕಷ್ಟ ಪರಿಸ್ಥಿತಿಯೊಂದು ಎದುರಾದಾಗ. ನಮ್ಗೆ ಯಾವತ್ತೋ ಒಂದು ಕಷ್ಟ ಬರುತ್ತಪ್ಪ, ಆ ಕಷ್ಟ ಬಂದಾಗ ನಮ್ ಕೈಲಿ ಯಾರ ಕೈಲೂ ಅದನ್ನ ನಿವಾರಿಸಕ್ಕೆ ಸಾಧ್ಯ ಆಗಲ್ಲ, ನಾವೆಲ್ಲ ಸಾಮಾನ್ಯ ಜನರು. ಅದಕ್ಕೆ ಏನ್ ಮಾಡ್ತಾನೆ ಪರಮಾತ್ಮ, ಸ್ಥೂಲ ರೂಪದಲ್ಲೇ ಬಂದು ನಮ್ಮ ಮಧ್ಯೆನೆ ಅವತಾರವನ್ನ ತಾಳ್ತಾನಂತೆ. ಆ ಪರಮಾತ್ಮನೇ ಸ್ಥೂಲ ರೂಪದಲ್ಲಿ ವ್ಯಕ್ತವಾಗೋದು, ಅದನ್ನ ಅವತಾರ ಅಂತ ಹೇಳ್ತಾರೆ. ಅವತಾರ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಕೆಳಗಿಳಿಯೋದು, ಅವತರಿಸೋದು ಅಂತ ಹೇಳ್ತೀವಿ. ಅವನ್ ಮೇಲಿದ್ದ ಭಗವಂತ ಅಲ್ಲಿಂದ ನಮ್ಮ ಜೊತೆ ಬಂದಿದ್ದಾನೆ, ಕೆಳಗಿಳಿದಿದ್ದಾನೆ, ಅದು ಅಷ್ಟೇ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಎತ್ತರದಲ್ಲಿದ್ದು ಈಗ ನಮ್ ಜೊತೆ ಕೆಳಗಿಳಿತಾ ಇದ್ದಾನೆ ಅಂತ ನಾವು ಅನ್ಕೊಳ್ಳೋದಲ್ಲ, ಅದು ಅರ್ಥ ಅಲ್ಲ, ಅದು ಸಾಮಾನ್ಯ ಅರ್ಥ ಇರ್ಬಹುದು. ಅವತರಿಸೋದು ಅಂದ್ರೆ ಈಗ ಭಗೀರಥ ನೀರನ್ನ ಕೆಳಗೆ ತಂದ ಅಂತ ಹೇಳಿದ್ರೆ ಮೇಲಿಂದ ಇತ್ತು ಗಂಗೆಯನ್ನ ಭೂಮಿಗೆ ಇಳಿಸ್ದ ಅಂತ ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀವಿ. ಇದು ಕೂಡ ಹಾಗಲ್ಲ, ಅವತಾರ ಅಂತ ಹೇಳಿದ್ರೆ ಭಗವಂತ ಬರೀ ಮೇಲಿದ್ದ, ನಮ್ ಜೊತೆಗೆ ಬಂದ ಅಂತಲ್ಲ.
ನಮ್ಮ ಬಾಹ್ಯ ಕಣ್ಣುಗಳಿಗೆ ಮಾತ್ರ ಅವನು ಕೆಳಗಿಳಿದಂತೆ ಭಸವಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಸ್ವಯಂ ಅನಾವರಣಗೊಳ್ಳುತ್ತಾನೆ, ಅಂದ್ರೆ ಸ್ವತಃ ಅವನು ನಮ್ಮ ಜೊತೆ. ಅದು ಸೂಕ್ತವಾದ ಮಾತು ಅಂತ ಹೇಳ್ತಾರೆ. ಈಶ್ವರನು ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇದ್ದಾನೆ ಅಂತ ನಾವು ಕೇಳಿದ್ದೀವಿ ಅಲ್ವಾ. ಭಗವಂತನ ಅಂಶ ಎಲ್ಲರಲ್ಲೂ ಇದೆ ಅನ್ನೋದು ನಮ್ಗೆಲ್ರಿಗೂ ಅದು ಚೆನ್ನಾಗಿ ಗೊತ್ತಿದೆ. ನಾವು ಬಾಳಿ ಬದುಕ್ತಾ ಇರೋದು ಆ ಚೈತನ್ಯದಲ್ಲೇ. ಕೃಷ್ಣ ಪರಮಾತ್ಮ ಇಂತಹ ಚೈತನ್ಯದ ಅವತಾರ, ಹಲವು ಸಲ ವಿಶ್ವದ ಪ್ರಭು. ಅವನು ಲೀಲಾ ಮಾನವ ರೂಪಿಯಾಗಿ ಬಂದಿದ್ದಾನೆ. ಬೇರೆಯವರಿಗೆ ಅಸಾಧ್ಯವಾದ ಅಸದೃಶ ಶಕ್ತಿಯಿಂದ ಇತಿಹಾಸಕ್ಕೆ ಒಂದು ಹೊಸ ರೂಪ ಕೊಟ್ಬಿಡ್ತಾನೆ ಅಂತ ಹೇಳಿ. ಇನ್ನು ಕೆಲವೊಮ್ಮೆ ಜೀವಾತ್ಮನು ಯಾವುದರ ಒಂದು ಅಂಶವೋ ಆ ಪರಮಾತ್ಮನೇ ಅವತಾರವಾಗೋದುಂಟು ಅಂತ ಹೇಳ್ತಾರೆ. ಕೆಲವು ಸಲ ಹೇಳ್ತಾರೆ ಮನುಗಳೇ ಬಂದು ಜನ್ಮ ತಗೊಳ್ತಾರೆ ಅಂತ ನಾವು ಗುರುಗಳು ಯೋಗ ಪಥದಲ್ಲಿ ಓದಿದೀವಿ ಎಷ್ಟೋ ಸಲ. ಅಂದ್ರೆ ಕಷ್ಟ ಪರಿಸ್ಥಿತಿಗಳನ್ನ ಎದುರಿಸುವಾದಾಗ ಅವರೇ ಬಂದು ಅವತಾರವನ್ನ ಮಾಡಿ ಆ ಪರಿಸ್ಥಿತಿಯನ್ನ ಸರಿಪಡಿಸಿ ಹೋಗ್ತಾರೆ ಅಂತ. ಈಗ ನಾವು ನೋಡೋಣ ಗೀತೆ ಯಾವ ಸಂದರ್ಭದಲ್ಲಿ ಉದಯ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಎಂಥ ಸಂದರ್ಭ ಆ ಭಗವದ್ಗೀತೆಯನ್ನ ಯಾವಾಗ ಹೇಳ್ತಾನೆ ಅರ್ಜುನ ಅಂತ, ಕೃಷ್ಣ ಅರ್ಜುನನಿಗೆ ಯಾವಾಗ ಹೇಳ್ತಾನೆ ಅಂದ್ರೆ, ಅದನ್ನ ನೋಡಿದಾಗ ಭಾರತದ ಸುದೀರ್ಘ ಚರಿತ್ರೆಯನ್ನ ಹೇಳ್ತಾರ. ಭಾರತ ಮುಂಚೆ ಹೇಗಿತ್ತು? ಸಮೃದ್ಧವಾಗಿತ್ತು. ಎಲ್ಲ ಕಡೆಯೂ ಮಹತ್ವಪೂರ್ಣವಾದ ಬಾಳನ್ನೇ ಬದುಕ್ತಾ ಇದ್ರು ಅಲ್ವಾ. ಹಿಂದಿನ ನಮ್ಮ ಪೂರ್ವಜರು ಹೇಗಿದ್ರು? ಅವ್ರು ಇಂಥ ಯುದ್ಧಗಳನ್ನೇನು ನೋಡ್ತಾ ಇರ್ಲಿಲ್ಲ. ಎಲ್ಲ ಎಲ್ರು ಸಮಾಧಾನವಾಗಿದ್ರು, ಶಾಂತಿಯಿಂದ ಇದ್ರು. ರಾಮರಾಜ್ಯ ಹೇಗಿತ್ತು ಇದನ್ನೆಲ್ಲ ನಾವು ನೋಡಿದೀವಿ ಅಲ್ವಾ, ಇತಿಹಾಸದಲ್ಲಿ ಕೇಳಿದೀವಿ. ಅದ್ ಹೇಳ್ತಾರೆ ಈ ಮಹತ್ವಪೂರ್ಣವಾದ ಬಾಳನ್ನೇ ಬಾಳ್ಕೊಂಡು ಬಂದಿತ್ತು ನಮ್ಮ ಭಾರತ. ಶಿಶುವಿನಂತಿದ್ದ ನಾಗರಿಕತೆಯನ್ನ ತಿದ್ದಿ ಮಾರ್ಗದರ್ಶನ ಮಾಡಿದ ಶ್ರೀರಾಮಚಂದ್ರನ ಕಾಲ ಮುಗಿದಿತ್ತು ಅಲ್ವಾ. ತ್ರೇತಾಯುಗ ಮುಗಿದ ಮೇಲೆ ದ್ವಾಪರ ಯುಗ ಬಂದಿತ್ತು ಅಲ್ವಾ. ಮೊದಲು ಶ್ರೀರಾಮ ಅವತಾರ ಬಂದಾಗ ಎಲ್ರು ಸುಭಿಕ್ಷವಾಗಿತ್ತು, ರಾಮರಾಜ್ಯ ಇತ್ತು, ಎಲ್ರು ಸುಖವಾಗಿದ್ರು, ಅಲ್ಲಿ ಏನು ಇಂಥ ತೊಂದರೆಗಳು ಇರಲಿಲ್ಲ, ಇವೆಲ್ಲ ನಾವು ಕೇಳಿದೀವಿ. ಆಮೇಲೆ ನಂತರ ಬಂದದ್ದು ಅನೇಕ, ಆಮೇಲೆ ಪರಶುರಾಮ ಬಂದ ಅಂತ ನೋಡ್ತೀವಿ. ಗಂಡು ಒಡಲಿಯ ವೀರ ಪರಶುರಾಮ ಬಂದ, ಅಲ್ಲಿ ಏನು ಅಂದ್ರೆ ಕ್ಷತ್ರಿಯ ಕುಲವನ್ನೇ ಬಹುಮಟ್ಟಿಗೆ ನಿರ್ಮೂಲ ಮಾಡಿದ್ದ. ಕ್ಷತ್ರಿಯರು ಅಲ್ಲಿ ಹೊಡೆದಾಟ ನಡೆದಿತ್ತು, ಆದರೂ ಕ್ಷತ್ರಿಯ ಕುಲ ಮತ್ತೊಮ್ಮೆ ತಲೆ ಎತ್ತು ಅಂತ ಹೇಳ್ತಾರೆ. ತೇಜೋಮಯವಾಗಿ ಬಂದಿತ್ತು, ತಲೆ ಎತ್ತು, ಸ್ವಾರ್ಥ ದ್ವೇಷಗಳು ಹೆಚ್ಚಾಗಿ ಧರ್ಮ ನಶಿಸಿ ಹೋಗಿತ್ತು. ಇಂತಹ ಸನ್ನಿವೇಶದಲ್ಲಿ ಶ್ರೀಕೃಷ್ಣನ ಅವತಾರ ಆಯಿತು ಅಂತ ಹೇಳ್ತಾರೆ. ಇಂತಹ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ರೂಪಿ ಭಗವಂತನ ಉದಯ ಆಯಿತು. ಅಂದ್ರೆ ಎಲ್ಲ ಮುಗಿದಿತ್ತು, ರಾಮನ ಅವತಾರ ಮುಗಿದಿತ್ತು, ಮತ್ತೆ ಕ್ಷತ್ರಿಯರೆಲ್ಲ ಕೆಳಗೆ ಬಿದ್ದು ಹೋದ್ರು, ಮತ್ತೆ ಯುದ್ಧಗಳು ನಡೀತು, ಆ ಸರಿಪಡಿಸೋಕ್ಕೋಸ್ಕರ ಮತ್ತೆ ಕೃಷ್ಣನ ಅವತಾರ ಆಯಿತು. ಚರಿತ್ರೆಯ ಆದಿಭಾಗವನ್ನು ಗಮನಿಸಿದಾಗ ಆರ್ಯ ವಂಶದ ಒಂದು ಶಾಖೆ ಭಾರತದ ಉತ್ತರ ಪ್ರದೇಶದಲ್ಲಿ ನೆಲೆಸಿತ್ತು ಅಂತ ಹೇಳ್ತಾರೆ. ಇದು ಅನಿಬೆಸೆಂಟ್ ಹೇಳ್ತಾ ಇರೋದು ಅಲ್ವಾ. ಯಾರು ಅವರು ನಮ್ಮ ಪುರಾಣಗಳನ್ನ ಓದಿದ್ದಾರೆ, ನಮ್ಮ ಇತಿಹಾಸವನ್ನ ಓದಿದ್ದಾರೆ, ನಮ್ಮ ಉಪನಿಷತ್ತುಗಳನ್ನ ಓದಿದ್ದಾರೆ, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡು ಅವರ ಹಿಂದಿನ ಇತಿಹಾಸವನ್ನ ಹೇಳ್ತಾ ಹೋಗ್ತಾರೆ ಭಾರತ ಹೇಗಿತ್ತು ಹಿಂದೆ ಅಂತ. ಭಾರತದ ಉತ್ತರ ಪ್ರದೇಶದಲ್ಲಿ ಒಂದು ಆರ್ಯ ವಂಶದ ಒಂದು ಶಾಖೆ ನೆಲೆಸಿತ್ತಂತೆ. ಆದರ್ಶ ರಾಷ್ಟ್ರವಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ತೋರಿಸಿತ್ತಂತೆ ಆ ಒಂದು ಶಾಖೆ. ಆರ್ಯ ವಂಶದ ಒಂದು ಶಾಖೆ ಇತ್ತಲ್ಲ, ಅದು ಪ್ರಪಂಚಕ್ಕೆ ಹೇಗೆ ಆದರ್ಶವಾಗಿ ಜೀವನ ಮಾಡಬೇಕು, ಒಂದು ಪ್ರಪಂಚ ಅಂದ್ರೆ ಹೇಗಿರಬೇಕು, ಅಲ್ಲಿ ಜೀವನ ಹೇಗಿರಬೇಕು ಅನ್ನೋದನ್ನ ತೋರಿಸೋದಿಕ್ಕೆ ಮಾದರಿಯಾಗಿತ್ತಂತೆ. ದೈವ ಸಂಕಲ್ಪದ ಈ ಗುರುತರ ಹೊಣೆಯನ್ನ ಹೊತ್ತ ಪ್ರಾಚೀನ ಭಾರತ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿತ್ತು ಅಂತ ಹೇಳ್ತಾರೆ. ಪ್ರಪಂಚಕ್ಕೆ ಮಾದರಿಯಾಗಿದ್ದು ನಮ್ಮ ದೇಶ. ಎಷ್ಟೋ ಜನ ಹೇಳ್ತಾರೆ ಭಾರತದಲ್ಲಿ ಇದ್ದಂತ ಮಹಾ ಸಂಪತ್ತು, ಇಲ್ಲಿರ್ತಕ್ಕಂಥ ಜ್ಞಾನ ಇಲ್ಲಿ ಬೇರೆ ಎಲ್ಲೂ ಇರ್ಲಿಲ್ಲ, ಅದು ನಮ್ಗೆ ಎಲ್ಲರೂ ಹೇಳ್ತಾ ಇರುವಂತದ್ದು. ಇವತ್ತು ಕೂಡ ಭಾರತಕ್ಕೆ ಅಷ್ಟು ಗೌರವವನ್ನ ಕೊಡ್ತಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅಂತ ಒಂದು ಕಾರ್ಯವನ್ನ ನಿರ್ವಹಿಸಿತ್ತು. ಮಾನವ ವಿವೇಚನೆಯ ಆಮೂಲಾಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಬಲ್ಲ ಮತಧರ್ಮವೊಂದು ಆ ಮಹಾವಂಶದ ಪ್ರಥಮ ಶಾಖೆಯ ಋಷಿಗಳಿಂದ ಉದಯವಾಯಿತು ಅಂತ ಹೇಳ್ತಾರೆ. ಆತ್ಮಜ್ಞಾನಿಗಳಿಗೂ ತತ್ವಜ್ಞಾನಿಗಳಿಗೂ ಯಾರು ವ್ಯವಸಾಯ ಮಾಡ್ತಾ ಇದ್ದಾರೋ, ವ್ಯವಸಾಯದಲ್ಲೇ ನಿರತರಾಗಿದ್ದಾರೋ ಅಂಥವರಿಗೂ ಕೂಡ ಬೋಧನೆ ಮಾಡುವ ಒಂದು ವಿಶ್ವ ಧರ್ಮ ಮಹರ್ಷಿಗಳಿಂದ ಹೊರಹೊಮ್ಮಿತು ಅಂತ ಹೇಳ್ತಾರೆ. ಅಂತಹ ಭಾರತದ ಇತಿಹಾಸವನ್ನ ಹೇಳ್ತಾ ಇದ್ದಾರೆ ಅನಿಬೆಸೆಂಟ್. ಅದು ಕೇವಲ ಮತಧರ್ಮದ ಉದಯ ಮಾತ್ರ ಆಗಿರ್ಲಿಲ್ಲ, ಅದು ಮನುಧರ್ಮದ ಆಧಾರದ ಮೇಲೆ ರೂಪಿಸಲ್ಪಟ್ಟಿತ್ತು. ಮನು ಅಂತ ಹೇಳಿದ್ರೆ ಈ ಜನಾಂಗಗಳನ್ನೆಲ್ಲ ರೂಪಿಸುವಂತವನು ಮನು ಅಂತ ಹೇಳ್ತೀವಿ ಅಲ್ವಾ. ಎಲ್ಲ ಮನುಗಳಿಂದ ನಮ್ಮ ಜನಾಂಗಗಳು ಉದ್ಧಾರ ಆಗ್ತಾ ಇದೆ. ಪ್ರತಿಯೊಂದು ಜನಾಂಗದಲ್ಲಿ ಯಾವ ಗುಣಗಳು ಬೆಳಿಬೇಕು, ಯಾವ ರೀತಿ ಜನಾಂಗ ಬೆಳಿಬೇಕು, ಹೇಗೆ ಅವರು ಉದ್ಧಾರ ಆಗ್ಬೇಕು ಅನ್ನೋದನ್ನ ಮನುಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಮನುಗಳು ಹೇಳಿದಂತ ಮನುಧರ್ಮದ ಆಧಾರದ ಮೇಲೆ ಈ ಒಂದು ಆರ್ಯವಂಶದ ಶಾಖೆ ರೂಪಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಆರ್ಥಿಕ ಸಾಮಾಜಿಕ
ಈ ವ್ಯವಸ್ಥೆ ಒಂದು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತಾರೆ. ಆ ಒಂದು ಶಾಖೆಯ ಮೂಲಕ ಇದೆಲ್ಲ ಕೂಡ ವ್ಯವಸ್ಥೆ, ಸಮಾಜದಲ್ಲಿ ಒಂದು ವ್ಯವಸ್ಥೆ ಬಂದಿತ್ತು. ಈ ವ್ಯವಸ್ಥೆಯ ಪ್ರಪ್ರಥಮ ಸಾರ್ವಭೌಮ ಮನುವೆ ಆಗಿದ್ದು ಅಂತ ಹೇಳ್ತಾರೆ. ಆ ರಾಜ್ಯ ವ್ಯವಸ್ಥೆ ಮತಧರ್ಮಗಳ ಉದಯ ಮಾತ್ರ ಅಲ್ಲದೆ ವ್ಯಕ್ತಿ ಜೀವನವೂ ಸಹ ವಿವೇಚನಾಪೂರ್ಣ ಸೂತ್ರಗಳ ಮೇಲೂ ರೂಪಿತ ಆಗಿತ್ತು. ಹೇಗೆ ಮನುಷ್ಯ ಬದುಕಬೇಕು ಅನ್ನೋದ ಒಂದು ಸೂತ್ರಗಳ ಮೇಲೆ ಅದು ನಿರ್ಮಾಣ ಆಗಿತ್ತು. ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇತ್ತು. ಎಲ್ಲ ಆಶ್ರಮಗಳು, ಜಾತಿಗಳು, ವ್ಯಕ್ತಿಯ ದೀರ್ಘ ಜೀವನ ಹೇಗಿರಬೇಕು ಇವೆಲ್ಲ ಕೂಡ ಹಂತ ಹಂತವಾಗಿ ಬಂದು ಅಂತ ಹೇಳ್ತಾರೆ. ವ್ಯಕ್ತಿಯ ಹುಟ್ಟು ಸಾವಿನ ಮಧ್ಯೆ ಜೀವಾತ್ಮನು ಹಾದು ಹೋಗಲೇಬೇಕಾಗಿತ್ತು. ಅಂದ್ರೆ ಮನುಷ್ಯನ ಹುಟ್ಟು ಸಾವಿನ ಮಧ್ಯೆ ಅವನ ಜೀವನ ಕ್ರಮ ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಇತ್ತು ಆ ಒಂದು ಶಾಖೆ. ಇಂತಹ ಸಮಗ್ರವಾದ ಸುವ್ಯವಸ್ಥಿತಗೊಂಡ ಅಂದ್ರೆ ಬೆಳವಣಿಗೆ ಹೊಂದುತ್ತಾ ಇರ್ತಕ್ಕಂಥದ್ದು, ನಾವೇನ್ ಹೇಳ್ತೀವಿ ಶೈಶವ ಅಂತ ಹೇಳಿದ್ರೆ ಶಿಶುವಿನಿಂದ ನಾವು ಬೆಳೆಯೋದಲ್ವ. ಮಕ್ಕಳಾಗಿದ್ದಾಗಿಂದ ದೊಡ್ಡವರಾಗಿ ಬೆಳೆಯೋದಕ್ಕೆ ಏನೇನು ಹಂತಗಳು ಇರ್ತಾವೋ ಆ ಎಲ್ಲ ಹಂತಗಳನ್ನ ಜೀವನ ಕ್ರಮಗಳನ್ನ ಆ ಒಂದು ಶಾಖೆ ತೋರಿಸ್ತಾ ಇತ್ತು. ಅಂತಹ ನಾಗರಿಕತೆಯೊಂದನ್ನ ಆರ್ಯ ಮಹಾಮಾನವ ಜನಾಂಗಕ್ಕೆ ಋಷಿಮುನಿಗಳು ಪ್ರಸಾದಿಸಿದ್ರು ಅಂತ ಹೇಳ್ತಾರೆ. ಪರಿಪೂರ್ಣ ಜ್ಞಾನ ಪ್ರೇಮಗಳು ಎಲ್ಲಿ ಪೂರ್ತಿಗೊಳಿಸಿ ವ್ಯವಸ್ಥೆ ಮಾಡಬಲ್ಲವೋ ಅಲ್ಲಿ ಎಂತಹ ಆದರ್ಶ ರಾಷ್ಟ್ರದ ನಿರ್ಮಾಣ ಆಗಬಹುದು, ಅದರ ಮೂಲಕ ನಿದರ್ಶನ ದೊರೆಯಿತು. ಇದು ಒಂದು ಎಕ್ಸಾಂಪಲ್ ಆಗಿತ್ತಂತ ಆ ಯಾವ ಉತ್ತರ ಭಾರತದಲ್ಲಿ ಈ ಒಂದು ವಂಶ ಉದ್ಧಾರ ಆಯ್ತಲ್ಲ ಅದನ್ನ ಅವರು ಇದು ಒಂದು ಮಾದರಿಯ ನಿದರ್ಶನ ಆಗಿತ್ತು ಅಂತ ಹೇಳ್ತಾರೆ. ಈ ಪ್ರಾಚೀನ ಆದರ್ಶ ಜನಾಂಗದಿಂದ ದೊರೆತ ಸಂದೇಶ ಏನಪ್ಪ ಅಂದ್ರೆ ಧರ್ಮ ಅಂದ್ರೆ ನಾವು ಮಾಡೋ ಕರ್ತವ್ಯ ಅದನ್ನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ದಕ್ಷತೆ, ಸರಿಯಾದ ಜೀವನ ಕ್ರಮ, ಕಾಲ ಗತಿಸಿದಂತೆ ಮನುಷ್ಯನ ದೌರ್ಬಲ್ಯಕ್ಕನುಗುಣವಾಗಿ ಇಂತಹ ನಾಗರಿಕತೆಯು ಕ್ಷೀಣಿಸುತ್ತಾ ಬಂತು. ಹೇಗೆ ಅದು ನಶಿಸಿ ಹೋಗ್ತಾ ಬಂತು ಅಂದ್ರೆ ಅವ್ರು ಹೇಳ್ತಾರೆ, ಸಂಸ್ಕೃತಿಯೊಂದನ್ನು ಕಟ್ಟಿ ತೋರಿಸುವ ಅದರ ಕರ್ತವ್ಯ ಈಡೇರಿತ್ತು ಅಂತ ಹೇಳ್ತಾರೆ. ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ಆ ಒಂದು ನಾಗರಿಕತೆ ನಮ್ಗೆ ತಿಳಿಸಿ ಹೋಗಿತ್ತು. ಅಂತಹ ರಾಷ್ಟ್ರಗಳು ಸೂಕ್ತ ಆ ರಾಷ್ಟ್ರವನ್ನ ನೋಡ್ಕೊಂಡು, ನಮ್ಮ ಭಾರತ ಹೇಗೆ ಆ ಒಂದು ಜೀವನ ಕ್ರಮ ತೋರಿಸ್ಕೊಟ್ಟಿತ್ತೋ ಅದನ್ನ ನೋಡ್ಕೊಂಡು ಬೇರೆ ದೇಶಗಳು ಅದನ್ನ ಕಲ್ತ್ಕೊಂಡು ಅಂತ ಹೇಳ್ತಾರೆ. ನಮ್ಮ ನಾಗರಿಕತೆಯನ್ನ ನೋಡಿ ಇತರ ರಾಷ್ಟ್ರಗಳು ಆ ನಾಗರಿಕತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕಟ್ಟಿಕೊಳ್ಳುವ ಅವಕಾಶ ದೊರೆಯಿತು ಅಂತ ಹೇಳ್ತಾರೆ. ಇದನ್ನ ನೋಡಿ ಅವರು ಕಲ್ತ್ಕೊಂಡ್ರು. ಇದಕ್ಕಿಂತಲೂ ಭವ್ಯವಾದ ದಿವ್ಯ ಅಸಾಧಾರಣ ಕರ್ತವ್ಯ ಈ ಪೂರ್ಣ ಭೂಮಿಗಾಗಿ ಕಾದಿತ್ತು. ಇಷ್ಟೇ ಅಲ್ಲ, ಭಾರತದ ಕೆಲಸ ಬರೀ ಒಂದು ನಾಗರಿಕತೆಯನ್ನ ಬೆಳೆಸಿದ್ದಷ್ಟೇ ಅಲ್ಲ, ಅದರ ಪರಿಪೂರ್ಣ ಬದಲಾವಣೆ. ಭಾರತ ತನ್ನ ದೈವೀ ಗುಣ ಸಂಪನ್ನ ಮಾನವರ ಸಮ್ಯಕ್ ಜೀವನ ಅಂತ ನಾವು ಹೇಳ್ತೀವಿ, ಸರಿಯಾದ ಜೀವನ, ಮನುಷ್ಯನ ಸರಿಯಾದ ಜೀವನ ಯಾವುದು ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಭಾರತ ಈ ಒಂದು ಜಗತ್ತಿನ ಆದರ್ಶ ರಾಷ್ಟ್ರ ಆಯಿತು ಅಂತ ಹೇಳ್ತಾರೆ. ವರ್ಲ್ಡ್ ಮಾಡೆಲ್ ಅಂತ ನಾವೇನ್ ಕರಿತೀವಿ, ಇತರ ದೇಶಗಳಿಗೆ ಮಾರ್ಗದರ್ಶನವಾಗಿ ಈ ಭಾರತ ದೇಶ ಬೆಳೀತು ಅದನ್ನ ಹೇಳ್ತಾರೆ ಅವರು. ಈ ಬರೀ ಜಗತ್ತಿನ ಆದರ್ಶ ಪಾತ್ರ ಮಾತ್ರ ಅಲ್ಲ, ವರ್ಲ್ಡ್ ಮಾಡೆಲ್ ಆಗ್ಬೇಕು ಅಂತ ಭಾರತ ಅದದ್ದಲ್ಲ, ಅದನ್ನ ಬಿಟ್ಟು ಮುಂದಿನ ಜಗದ್ ರಕ್ಷಕ ಅಂತ ಹೇಳ್ತಾರೆ, ವರ್ಲ್ಡ್ ಸೇವಿಯರ್. ಬೇರೆ ದೇಶಗಳನ್ನ ತಾನು ರಕ್ಷಣೆ ಪಡ್ಕೊಂಡು ಇತರ ದೇಶಗಳನ್ನ ರಕ್ಷಣೆ ಮಾಡುವಂತ ಒಂದು ಜಗದ್ ರಕ್ಷಕ ಸ್ಥಾನ, ವರ್ಲ್ಡ್ ಸೇವಿಯರ್ ಸ್ಥಾನ ಏನಿದೆ ಅದರ ಪಾತ್ರವನ್ನ ವಹಿಸಬೇಕಾಗಿದೆ ಭಾರತ ಅಂತ ಹೇಳ್ತಾರೆ. ಮುಂದೆ ಬರುವ ಘಟನೆಗಳ ರಹಸ್ಯ ಇರೋದು ಈ ಸೂತ್ರದಲ್ಲಿ ಅಂತ ಹೇಳ್ತಾರೆ. ಅಷ್ಟೇನೆ, ಇದು ನಿಜವಾಗ್ಲೂ ಮಹಾದರ್ಶನ ಅಂತ ಹೇಳಿದ್ರೆ ಮಹಾದರ್ಶನ ಮಾಡಿಸ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿದೀನಿ ಯಾವಾಗ್ಲೂ ಕೂಡ. ಕೇವಲ ಕಾಲದ ಪರಿಮಿತಿಯಲ್ಲಿ ನಾವು ಇದನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಕೊನೆಯಲ್ಲಿ ಈಗ ನಾವು ಮಹಾಭಾರತ ದರ್ಶನ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಹೇಗ್ ಹೇಳ್ತಾನೆ ಅವರು, ಈ ಕಷ್ಟ ಪರಂಪರೆಗಳನ್ನ ಮನುಷ್ಯ ಬೆಳಿಬೇಕಾದ್ರೆ ಕಷ್ಟ ಪರಂಪರೆಗಳನ್ನ ಹಾದು ಬರಬೇಕು ಅಂತ ಹೇಳ್ತಾರೆ. ಯಾವುದೇ ರಾಷ್ಟ್ರ ಆಗಲಿ, ಯಾವುದೇ ಒಂದು ದೇಶ ಆಗಲಿ, ಒಂದು ಜಗದ್ ರಕ್ಷಕ ಸ್ಥಾನವನ್ನ ನೆರವೇರಿಸಬೇಕಂದ್ರೆ ಅವನು ಮೃತ್ಯು ಛಾಯೆಯ ತಂದರದಲ್ಲಿ ಹಾಯ್ದು ಬಂದಿರಬೇಕು. ಕಷ್ಟಗಳಿಂದಲೇ ಮನುಷ್ಯ ಬೆಳೆಯೋದು ಅಂತ ಕೇಳಿದೀವಲ್ವಾ, ಹಾಗೆ ಆ ನಂಜಣ್ಣ ಉಂಡು ಬೆಳೆದಿರ್ಬೇಕು. ಎಲ್ಲವನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ ಮೇಲೆ ನಮಗೆ ಜೀವನ ಏನು ಅಂತ ಗೊತ್ತಾಗೋದು. ಇದನ್ನೆಲ್ಲ ಸಾಧ್ಯವಾಗಿಸಲಿಕ್ಕೆ ಶ್ರೀಕೃಷ್ಣ ಈ ಭೂಮಿಗಿಳಿದು ಬಂದದ್ದು. ಶ್ರೀಕೃಷ್ಣನಂತಹ ಪರಮ ಜ್ಞಾನಿ, ಪ್ರೇಮ ಮೂರ್ತಿ ಅಂತ ಹೇಳ್ತೀವಿ, ಅಂಥವನು ಅವತಾರ ಪುರುಷ ಮಾತ್ರ ಅಲ್ಲ, ಅವನು ಭಾರತವು ಸಂಕಟಮಯ ಸೋಲು, ವೇದನೆ, ಅಪಮಾನ ಇವುಗಳ ಒಂದು ಹಾದಿಯನ್ನ ಅಂದ್ರೆ ಎಷ್ಟೋ ರಾಜರು ಬಂದ್ರು, ಇಲ್ಲಿ ಆಳಿದ್ರು, ನಮ್ಮ ಸಂಪತ್ತನ್ನ ದೋಚ್ಕೊಂಡು ಹೋದ್ರು, ಇವೆಲ್ಲ ನಾವು ಹಿಸ್ಟ್ರಿಯಲ್ಲಿ ಕೇಳಿದೀವಿ ಅಲ್ವಾ. ಅದೆಲ್ಲ ಅವ್ರು ಹೇಳ್ತಾರೆ ಇದೆಲ್ಲ ಯಾಕೆ ಮಾಡ್ದ, ಕೃಷ್ಣನ್ಗೇನ್ ಗೊತ್ತಿರ್ಲಿಲ್ವಾ ಇವೆಲ್ಲ ಅಂದ್ರೆ ಅವನೇ ಮಾಡಿಸಿದ್ದು, ಅವನಿಗೆಲ್ಲ ಗೊತ್ತಿತ್ತು. ಇದು ನಾವು ಜೀವನದಲ್ಲಿ ಈ ಕಷ್ಟಗಳನ್ನ ನೋಡಿದಾಗ
ಇದನ್ನೆಲ್ಲ ಸಹಿಸಿಕೊಂಡಾಗ ಮನುಷ್ಯ ಬೆಳಿತಾನೆ ಅನ್ನೋದು ಗೊತ್ತಿತ್ತು. ಅದನ್ನು ತೋರ್ಸೋಕ್ಕೋಸ್ಕರ ಇವೆಲ್ಲವೂ ನಡೀತು ಅಂತ ಹೇಳ್ತಾರೆ. ಇದು ನಾವು ಕುರುಕ್ಷೇತ್ರ ಯುದ್ಧವನ್ನ ನೋಡಿದಾಗ ಅನಿವಾರ್ಯವಾಗಿ ಅಂದ್ರೆ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು, ಆದ್ರೂ ಅವನೇನ್ ಮಾಡ್ದ, ಕುರುಕ್ಷೇತ್ರ ರಣಾಂಗಣದಲ್ಲಿ ಒಂದು ರಾಜ್ಯಕ್ಕಾಗಿ ನಡೆದ ಸಂಗ್ರಾಮ, ಎರಡು ರಾಜ್ಯಗಳನ್ನ ನಾಶ ಮಾಡಿ ಆಯ್ತಲ್ವಾ, ಇದ್ಲ ಯಾರ್ ಗೆದ್ರು ಯಾರಿಗೂ ಏನು ಲಾಭ ಇಲ್ಲ, ಪಾಂಡವರು ಸೋತ್ರೆ ಕೌರವರಿಗೂ ಏನಂತ ಲಾಭ ಇಲ್ಲ, ಅವರೂ ಸಹೋದರರು ಇಲ್ಲದೆ ಬದುಕಬೇಕಾಗಿತ್ತು, ಪಾಂಡವರು ಗೆದ್ರು ಕೂಡ ಅವರು ಏನ್ ಸುಖವಾಗಿರಕ್ ಆಗ್ತಾ ಇರ್ಲಿಲ್ಲ. ಎಷ್ಟಿಷ್ಟೊಂದ್ ಜನ ಕುಲ ಬಾಂಧವರನ್ನ ಕಳ್ಕೊಂಡು, ಗುರುಗಳನ್ನ ಕಳ್ಕೊಂಡು, ಆತ್ಮೀಯರನ್ನ ಕಳ್ಕೊಂಡು, ಸ್ನೇಹಿತರನ್ನ ಕಳ್ಕೊಂಡು ಎಂತ ಜೀವನ ನಡೆಸಬೇಕಾಗಿತ್ತು. ಅಂತಹ ಜೀವನ ನಡೆಸೋದು ಕಷ್ಟ ಅಂತ ಅವನು ಹೇಳ್ತಾನೆ ಅರ್ಜುನ. ಇವೆಲ್ಲವೂ ಕೂಡ ನಮಗೆ ಬಂದಂತ ಆಕ್ರಮಣಗಳು, ಆದ್ರೂ ಕೂಡ ಇದರಿಂದ ನಾವು ಕಲಿಬೇಕಾದ ಪಾಠ ಇದೆ ಅಂತ ಹೇಳ್ತಾರೆ ಅವರು. ಎಲ್ಲ ನಿಜವಾಗ್ಲೂ ಈ ಮಹಾದರ್ಶನ ಮಾಡುವಾಗ ಅವ್ರು ಎಷ್ಟು ಹಿಸ್ಟ್ರಿ ಹೇಳಿದ್ದಾರೆ ಅಂದ್ರೆ ನಾನು ಇದನ್ನ ಸ್ವಲ್ಪ ಕೂಡ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಹಾದರ್ಶನ ಮಾಡ್ಸೋದು ಅಂದ್ರೆ ನಾವು ಇಡೀ ಹಿಸ್ಟ್ರಿನ ಓದ್ಬೇಕು. ಯಾರು ಮೊಘಲರು ಬಂದ್ರು, ಬೇರೆ ಇನ್ನೊಬ್ರು ಬಂದ್ರು, ಈ ದೇಶವನ್ನ ಆಳಿದ್ರು, ದೇಶದಲ್ಲಿ ಇರ್ತಕ್ಕಂತ ಸಂಪತ್ತನ್ನ ದೋಚ್ಕೊಂಡು ಹೋದ್ರು, ಕೊನೆಯಲ್ಲಿ ಅವ್ರು ಹೇಳ್ತಾರೆ ಇದೆಲ್ಲ ದೋಚ್ಕೊಂಡು ಹೋದ್ರು ಕೂಡ ಅವ್ರು ಕೊನೆಯಲ್ಲಿ ಏನ್ ಮಾಡಿದ್ರು, ಎಲ್ರೂ ತಾವು ಈ ಪುಣ್ಯ ಭೂಮಿಯಿಂದ ಮತ್ತಷ್ಟು ಮಾರ್ಪಟ್ಟಿರುವುದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಏನೇನು ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಕೂಡ ತಗೊಂಡು ಹೋದ್ರು ಅಲ್ವಾ. ಇಂಗ್ಲೆಂಡ್ ಅವ್ರು ಬಂದ್ರು, ಬ್ರಿಟಿಷರು ಬಂದ್ರು, ನಮ್ಮ ದೇಶವನ್ನ ಆಳಿದ್ರು, ನಮ್ಮನ್ನೆಲ್ಲ ಆಳಿ ಹೋದ್ರು, ಅಂದ್ರೆ ಇಲ್ಲಿರುವ ಒಂದು ಅಂಶ ಏನಿತ್ತು, ಇಲ್ಲಿ ಜ್ಞಾನ ಏನಿತ್ತು, ಇದನ್ನು ಕೂಡ ಅವರು ತಗೊಂಡು ಹೋಗಿ ತಮ್ಮ ಜೀವನನ ಸರಿ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲೂ ಕೂಡ ಅವತಾರಿ ಪುರುಷನ ಕೈವಾಡ ಇದೆ ಅಂತ ಹೇಳ್ತಾರೆ. ಜಗತ್ತಿಗೆ ಸಂಭವಿಸುವ ವಿನಾಶ ಸದೃಶ ಸ್ಥಿತಿ ಇದೆಯಲ್ಲ, ಇದೆಲ್ಲ ಕೂಡ ನಿರಂತರವಾಗಿ ಶ್ರೇಯಸ್ಸನ್ನ ಉಂಟು ಮಾಡುತ್ತೆ. ಹೇಗೆ ಚಿನ್ನವನ್ನ ನಾವು ಚಿನ್ನ ಏಟು ತಿಂದ ಮೇಲೆ ಅದು ಒಂದು ರೂಪ ಪಡೆಯುತ್ತಲ್ಲ, ಹಾಗೆ ಭಾರತ ದೇಶ ಕೂಡ ಅನೇಕರ ಆಕ್ರಮಣದಿಂದ ನೊಂದು ಹೋಗಿತ್ತು, ಅದು ಸಾಕಷ್ಟು ಅವನತಿಯನ್ನ ಅನುಭವಿಸಿತ್ತು, ಕಷ್ಟಗಳನ್ನ ಅನುಭವಿಸಿತ್ತು. ನಂತರ ಏನಾಯ್ತು, ಅದು ಒಳ್ಳೆ ರೀತಿಯಲ್ಲಿ ಬೆಳೀತು, ಇತರ ದೇಶಗಳಿಗೆ ಮಾದರಿ ಆಯ್ತು ಅಲ್ವಾ. ಈಗ ಇಲ್ಲಿರೋ ಜ್ಞಾನನೇ ಈಗ ಬೇರೆ ದೇಶಗಳಿಗೆ ಹೋಗ್ತಾ ಇರೋದು ಅಲ್ವಾ. ಈ ಜ್ಞಾನ ಭಂಡಾರವನ್ನ ಅವ್ರು ತಗೊಂಡು ಹೋದ್ರು. ಅದಕ್ಕೆ ಈ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಪ್ರೇಮ ಸ್ವರೂಪ ಜ್ಞಾನಿ, ತನ್ನ ದಿವ್ಯ ಹಸ್ತಗಳಿಂದ ತಾನೇ ಆರಿಸಿದ ಈ ದೇಶವನ್ನ ಕಣ್ಣೀರಿನ ಕಡಲಿನಿಂದ, ಅಪಮಾನದ ನರಕದಿಂದ ಮೇಲೆತ್ತಾನೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಅದಕ್ಕೆ ಈ ಕುರುಕ್ಷೇತ್ರ ನಡೆದ ಮೇಲೇನೆ ಇವೆಲ್ಲ ಉನ್ನತಿ ನಡೆದಿದ್ದು. ಈ ದುಃಖಾಗ್ನಿಯಿಂದ ಪರಿಶುದ್ಧಗೊಂಡು ನಾನಾ ಜನಾಂಗಗಳು, ನಾವೇನ್ ಸಿವಿಲೈಸೇಷನ್ಸ್ ಅಂತ ಏನ್ ಹೇಳ್ತೀವಿ, ಈ ಜನಾಂಗಗಳೆಲ್ಲ ಸಹಬಾಳ್ವೆಯಿಂದ ತೇಜೋಮಯವಾಗಿ ಈ ದೇಶವನ್ನ ಇಡೀ ಜಗತ್ತಿನ ರಕ್ಷಾಮಣಿಯನ್ನಾಗಿ ಅಂತ ಹೇಳ್ತೀವಿ, ವರ್ಲ್ಡ್ ಸೇವಿಯರ್ ಅಂತ ಹೇಳಿದ್ರಲ್ಲ, ಅದು ಮಾದರಿಯಾಗಿದೆ ಈ ಭಾರತ ದೇಶ. ಈ ಹೊಸ ಜ್ಞಾನದ ಬೆಳಕನ್ನ ಎಲ್ಲ ರಾಷ್ಟ್ರಗಳಿಗೆ, ಇತರ ಜಗತ್ತಿಗೆ ಅಂತ ಹೇಳ್ಬಹುದು, ಬೇರೆ ರಾಷ್ಟ್ರಗಳಿಗೆ ಎಲ್ಲ, ಇಡೀ ಜಗತ್ತಿಗೆ ಹೊಸ ಜ್ಞಾನದ ಬೆಳಕನ್ನ ನೀಡುವಂತಹ ದಿವ್ಯ ಶಕ್ತ ರಾಷ್ಟ್ರ ಆಗುವಂತೆ ಮಾಡಿದ ಕೃಷ್ಣ. ಈ ಮಹಾಭಾರತದ ಯುದ್ಧ ಮಾಡಿದ್ದು ಬರೀ ಭಾರತಕ್ಕೆ ಸೋಲುಂಟಾಗ್ಲಿ ಅಂತಲ್ಲ, ಅಥವಾ ದುರ್ಯೋಧನ ಅಂತ ಹೇಳಿದ್ರೆ ಬೇರೆ ಏನಲ್ಲ, ನಮ್ಮಲ್ಲಿರೋ ದುಷ್ಟಗುಣಗಳನ್ನೇ ಅವ್ರು ದುರ್ಯೋಧನ ಅಂತ ಹೇಳೋದು ಇನ್ನೇನಿಲ್ಲ. ದುರ್ಯೋಧನ ಇವೆಲ್ಲ ಕೂಡ ರೂಪಕಗಳು ಅಂತ ಅದನ್ನ ಹೇಳಿದೆ. ಇವೆಲ್ಲ ಅಲಿಗರೀಸ್ ಎಂದು ಇವೆಲ್ಲ ನಮಗೆ ಒಂದು ತೋರ್ಸತ್ತಷ್ಟೇ. ಇದೇನಂದ್ರೆ ದುರ್ಯೋಧನ ಅಂತ ಹೇಳಿದ್ರೆ ಅವನೇನ್ ಒಳ್ಳೆಯವನಂತಲ್ಲ ಕೆಟ್ಟವನಂತಲ್ಲ, ಅದು ನಮ್ಮಲ್ಲಿರೋ ಗುಣಕ್ಕೆ ಅವರು ಕೊಟ್ಟಂತ ಒಂದು ಹೆಸರು ಅಷ್ಟೆ. ಇದು ಶ್ರೀಕೃಷ್ಣ ಅವತಾರದ ರಹಸ್ಯ ಅಂತ ಹೇಳ್ತಾರೆ. ಅವನ ಸ್ಥಿರ ಸಂಕಲ್ಪ ಯಾವತ್ತೂ ವೇಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಕೃಷ್ಣನ ಸಂಕಲ್ಪ ಇದೆಯಲ್ಲ, ಯಾವತ್ತೂ ವೇಸ್ಟ್ ಆಗಿಲ್ಲ. ಇಲ್ಲಿ ನಮ್ಗೆ ಇನ್ನೊಂದು ಪಾಠ ಇದೆ ಅಂತ ಹೇಳ್ತಾರೆ. ತನ್ನ ಸಂಕಲ್ಪದ ನೆರವೇರಿಕೆಗೆ ಹೇಳ್ತಾನೆ ಅರ್ಜುನ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಎಲ್ರೂ ನನ್ನ ಸ್ನೇಹಿತರೇ ಇದ್ದಾರೆ, ಆ ಕಡೆ ನನ್ನ ಕುಲಬಾಂಧವರು ಇದ್ದಾರೆ, ಇವರೆಲ್ಲರೂ ಸತ್ತ ಮೇಲೆ ಅವರ ಒಂದು ಮರಣದಿಂದ ಸಿಗೋ ಸಂತೋಷ ನನಗೆ ಅದು ಹೇಗೆ ಅಂತ ಹೇಳಿದ್ರೆ, ಅವರ ರಕ್ತವನ್ನ ನಾನು ಊಟ ಮಾಡ್ತಾ ಇದ್ದೇನೇನೋ, ಅನ್ನ ತಿಂತೀನೇನೋ ಅನ್ನೋ ಭಾವನೆ ನನಗೆ ಬರ್ತಾ ಇದೆ, ಅದರಿಂದ ನನ್ಗೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ಕೊಂಡಾಗ ಕೃಷ್ಣ ಈ ಆತ್ಮ ಜ್ಞಾನವನ್ನ ಕೊಡ್ತಾನೆ. ಅಲ್ಲಿ ನೀ ಸಾಯಿಸೋದು ಏನೂ ಇಲ್ಲ, ನಾನು ಆಗ್ಲೇ ಎಲ್ರು ಮುಗಿಸಿ ಆಗಿದೆ, ನೀನು ಬರೀ ನಿಮಿತ್ತ ಮಾತ್ರ, ಇದನ್ನ ಮಾಡದೆ ಇದ್ರೆ ಪ್ರಪಂಚಕ್ಕೆ ಒಳ್ಳೇದಾಗೋದಿಲ್ಲ, ಪ್ರಪಂಚ ಬೆಳೆಯೋದಿಲ್ಲ, ಅದರಿಂದ ನಾನು ನಿನಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅವನ ಒಂದು ಆತ್ಮನ ಹಂತಗಳನ್ನ ಹೇಳಿಕ್ಕೆ ನನಗೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಖಂಡಿತವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ನಾನು ಸರಿಯಾಗಿ ಇದನ್ನ ಮಾಡ್ಬೇಕಾಗಿತ್ತು. ಕೊನೆಯ ಅಂಶಗಳಿದೆಯಲ್ಲ, ನಿಜವಾಗ್ಲೂ ಬಹಳ ಉತ್ತಮವಾಗಿರೋ ಅಂಶಗಳು. ಅಲ್ಲಿ ಹೇಳ್ತಾರೆ, ನಿಜವಾಗ್ಲೂ ದುರ್ಯೋಧನನ ದುರಾಚಾರಕ್ಕೆ ಸರಿಸಮನಾದ ಸಹನೆಯನ್ನ ತೋರಿದ ಕೃಷ್ಣ. ಕೃಷ್ಣ ಒಂದೇ ಸಲಿಗೆ ಯುದ್ಧ ಮಾಡ್ಬೇಕು ಅಂತ ಹೇಳಲಿಲ್ಲ, ಏನ್ ಹೇಳಿದ, ಮೊದಲು ಸಂಧಾನವನ್ನ ಮಾಡ್ತಾನೆ ಅಲ್ವಾ. ಸಮಾಧಾನ, ಭೇದ, ದಂಡ ಅಂತ ನಾಲ್ಕು ದಾರಿಗಳಿದ್ದಾವಲ್ಲ, ಇವುಗಳನ್ನೆಲ್ಲ ಅವನು ಆಚರಣೆ ಮಾಡ್ತಾನೆ.
ಯುದ್ಧ ಮಾಡೋದು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿತ್ತು. ಸಂಧಾನ ಮಾಡಿದ್ರು ಕೂಡ ದುರ್ಯೋಧನ ಒಪ್ಕೊಳ್ಳೋದಿಲ್ಲ, ಮುಂದೆ ಯುದ್ಧ ಅದೇ ನಡೆಯುತ್ತೆ ಅಂತ ಗೊತ್ತಿತ್ತು. ಆದ್ರೂ ಕೂಡ ಅವನು ಯಾಕೆ ಹೇಳಿದ ಅಂದ್ರೆ, ಇವೆಲ್ಲ ಹಂತಗಳು ಮನುಷ್ಯ ಹಂತ ಹಂತವಾಗಿ ಹೇಗ್ ಬೆಳಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟು ವಿವೇಕತೆಯಿಂದ ಹೇಳ್ತಾನೆ ದುರ್ಯೋಧನ, ಬಹಳ ದರ್ಪದಿಂದ ಮಾತಾಡಿದಾಗಲೂ ಕೂಡ ಸಹನೆಯಿಂದ ವಿವೇಕದಿಂದ ಅವನಿಗೆ ಬುದ್ಧಿವಾದನ್ನ ಹೇಳ್ತಾನೆ, ಶಾಂತಿ ಸಂಧಾನವನ್ನ ಮಾಡಕ್ ಹೋಗ್ತಾನೆ. ಇವೆಲ್ಲ ಕೂಡ ನಾವು ಹೇಳಿದ ಅವೆಲ್ಲ ನಿಷ್ಫಲಗೊಂಡಾಗ ಮಾರಣ ಹೋಮದ ಕನಸಿಗರ ಸಂಕಲ್ಪ ಸಡಿಲಿಸಲಿಕ್ಕೆಂದು ತನ್ನ ವಿರಾಟ್ ರೂಪದ ಒಂದು ಅಂಶದ ದರ್ಶನವನ್ನ ತೋರಿಸಿದ. ಯಾವಾಗ ನಾವು ಒಪ್ಕೊಳ್ಳೋದಿಲ್ವೋ, ಒಳ್ಳೆ ಮಾತು ನಮ್ಗೆ ಅರ್ಥ ಆಗೋದಿಲ್ವೋ, ನಾವು ಅಲ್ಲಿ ಕಷ್ಟನ ಅನುಭವಿಸಿನೇ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಯುದ್ಧವನ್ನ ತಂದ ಅಂತ ಹೇಳ್ತಾರೆ. ಶಾಂತಿಗಾಗಿ ಅವನು ಎಷ್ಟೆಲ್ಲ ಮಾಡ್ದ ಅಲ್ವಾ. ಅವ್ರು ಹೇಳ್ತಾರೆ ಕೊನೆಗೆ ನಿಜವಾಗ್ಲೂ ಆ ಕೃಷ್ಣನ ಮುಂದಾಲೋಚನೆ ಇದೆಯಲ್ಲ, ಇವೆಲ್ಲವೂ ಅರ್ಜುನ ಹೇಳಿದ್ದು ಸತ್ಯನೇ, ನನ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಮಾನವರು ಅಷ್ಟೇ ಮಾಡಕ್ಕಾಗಲ್ಲ. ನಮಗೇನ್ ಕಾಣುತ್ತೆ, ಇವತ್ತಿನ ಭವಿಷ್ಯ ಮಾತ್ರ ಕಾಣುತ್ತೆ ಅಥವಾ ನಾಳೆದ ಭವಿಷ್ಯ ಮಾತ್ರ ಕಾಣುತ್ತೆ. ಅದೇ ಪರಮಾತ್ಮನಿಗೆ ಮುಂದಿನ ಅನೇಕ ವರ್ಷಗಳ ಭವಿಷ್ಯ ಅವನಿಗೆ ಗೊತ್ತು. ಅವನು ಅದನ್ನ ಸರಿ ಮಾಡಕ್ಕೋಸ್ಕರ ಇಂತಹ ಒಂದು ಯುದ್ಧಗಳನ್ನ ಮಾಡ್ದ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಇವತ್ ನಾವು ನೋಡ್ತಾ ಇದೀವಿ, ಜಾತಿ ಜಾತಿಗಳಲ್ಲಿ ಹೊಡೆದಾಗ್ತಾ ಇದೀವಿ, ಮತ ಧರ್ಮಗಳಲ್ಲಿ ಗೊಂದಲ ಉಂಟಾಗ್ತಾ ಇದೆ, ಇವೆಲ್ಲ ಆಗಲೇ ಅವನು ಕುರುಕ್ಷೇತ್ರದಲ್ಲಿ ತೋರಿಸಿದ್ದ. ಅಲ್ಲಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನಡೆದದ್ದು ಆ ಜನ್ಮಾಂತ, ನಾವು ಅವರ ಹುಟ್ಟಿನ ಒಂದು ಇದನ್ನ ತಗೊಂಡಾಗ ಅಲ್ಲಿ ಭೀಷ್ಮನ ಪ್ರತಿಜ್ಞೆ ಏನ್ ಮಾಡ್ದ, ನಾನು ಮದುವೆ ಆಗಲ್ಲ ಅಂತ ಹೇಳ್ದ, ಪಾಂಡವರಿಗೆ ತಮ್ಮಂದಿರಿಗೆ ಮದುವೆ ಮಾಡ್ದ. ಅಲ್ಲಿ ನಡೆದದ್ದು ಕೂಡ ಜಾತಿ ಸಂಕರವೇ. ಒಬ್ಬ ಅರ್ಜುನನ ಅಜ್ಜಿ ಯಾರು ಅಂತ ಹೇಳಿದ್ರೆ ಒಬ್ಬ ದಸ್ತರ ಹುಡುಗಿ ಅಲ್ವಾ. ಈ ಇತಿಹಾಸಗಳನ್ನ ನೋಡಿದಾಗ ಜಾತಿ ಸಂಕರ ಅಲ್ಲಿಂದನೇ ಬಂತು, ಇವತ್ತು ಬಂದಿದ್ದಲ್ಲ, ಅಲ್ಲಿಂದನೇ ಮುಂದೆ ಬರುತ್ತೆ ಅಂತ ಕೃಷ್ಣ ಹೇಳಿದ್ದು ಅಲ್ಲಿ ಆವಾಗಲೇ. ಅಂದ್ರೆ ಇವೆಲ್ಲ ಕೂಡ ಸತ್ಯವಾಗಿದೆ. ಧರ್ಮ ಕ್ಷಯ ಆಗುತ್ತೋ ಇಲ್ಲೋ ಇವೆಲ್ಲ ಕೂಡ ಅಲ್ಲೇ ತೋರಿಸಿದ. ಚರಿತ್ರೆ ಇತಿಹಾಸ ನಿಜ ಇವೆಲ್ಲ ತೋರಿಸಿದ್ದಾನೆ ಕೃಷ್ಣ. ಮುಂದಾಲೋಚನೆ ಸತ್ಯವಾಗಿದೆ, ಧರ್ಮ ನಶಿಸಿ ಹೋಗ್ತಾ ಇದೆ ಅಲ್ವಾ, ಧರ್ಮ ಅಲ್ಲೇ ನಶಿಸ್ತಾ ಬಂತು ಅದನ್ನ ಕೃಷ್ಣ ತೋರಿಸಿದ್ದಾನೆ. ಇವೆಲ್ಲ ಕೂಡ ನಾವೇನ್ ಕಾಣ್ತಾ ಇದೀವಿ ಅಂದ್ರೆ ಅವನ ದೃಷ್ಟಿಯಲ್ಲಿ, ಕೃಷ್ಣನ ಅರ್ಜುನನ ದೃಷ್ಟಿಯಲ್ಲಿ ಇದೆಲ್ಲ ಬರೀ ದೂರದೃಷ್ಟಿ ಇರ್ಲಿಲ್ಲ ಅಂತಲ್ಲ, ಅರ್ಜುನನಿಗೆ ದೂರದೃಷ್ಟಿ ಇಲ್ಲ, ಆದ್ರೆ ಕೃಷ್ಣನಿಗೆ ಮುಂದಿನ ಜನಾಂಗನ ಹೇಗ್ ಬೆಳೆಸ್ಬೇಕು ಅನ್ನೋದೆಲ್ಲ ಅವನಿಗೆ ಗೊತ್ತಿತ್ತು. ಕೇವಲ ನಾಳೆ ವಂಶವನ್ನ ನೋಡಿದಂತ ಅರ್ಜುನನಿಗೆ ಸ್ಪಷ್ಟವಾಗಿ ನೇರವಾಗಿ ಹೇಳ್ದ, ಅಂತೆಯೇ ಧರ್ಮ ಇಂದು ಕ್ಷಯ ಆಗಿದೆ, ನಾವಿಂದು ಸಂಪೂರ್ಣವಾಗಿ ಜಾತಿಗಳ ಹೊಡೆದಾಡ್ತಾ ಇರೋದನ್ನ ನೋಡ್ತಾ ಇದೀವಿ ಇವತ್ತು ನಾವು. ಇದೆಲ್ಲ ಆದ್ಮೇಲೆ ಕೃಷ್ಣ ಹೇಳ್ತಾನೆ ಇದ್ಯಾವುದನ್ನ ನೋಡದೆ ಅರ್ಜುನನನ್ನ ಮಹಾದರ್ಶನಕ್ಕೆ ಸಜ್ಜು ಮಾಡ್ತಾನೆ. ಅಂದ್ರೆ ಯುದ್ಧವನ್ನ ಪ್ರಚೋದನೆ ಮಾಡೋದು, ನಿಜವಾಗ್ಲೂ ಇದನ್ನ ಮಾಡೋದ್ರಿಂದ ಮುಂದೆ ಒಳ್ಳೇದಾಗುತ್ತೆ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಈ ಆತ್ಮನ ಪ್ರಯಾಣವನ್ನ ಹೇಳ್ತಾನೆ. ಅದು ದೇಹ ಶಾಶ್ವತ ಅಲ್ಲ, ಈ ದೇಹಗಳು ಸಾಕಷ್ಟು ಬಂದಿದೆ ಹೋಗಿದೆ, ಆತ್ಮ ಅನ್ನೋದಿದೆಯಲ್ಲ ಇದು ಸತ್ಯ ಯಾವಾಗಲೂ ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸ್ತಾನೆ. ಆಗ ಅರ್ಜುನನಿಗೆ ಅರ್ಥ ಆಗತ್ತೆ, ತಾತ್ಕಾಲಿಕವಾಗಿ ಬಂದಿರೋ ಈ ದೇಹ, ಸಂಕಟ ಬಂದ್ರು ಏನು ಬಂದ್ರು ಇದನ್ನ ನೆರವೇರಿಸಲೇಬೇಕು. ಅಂದ್ರೆ ಯಾವುದು ನಿಜವಾಗ್ಲೂ ನಡೀಬೇಕು, ಸತ್ಯಕ್ಕಾಗಿ ಹೋರಾಟ ನಡೀಲೇಬೇಕು. ನಾವು ನೀವು ಡಿಸೈಡ್ ಮಾಡಿದ್ರೆ ಆಗಲ್ಲ, ಅದು ಪರಮಾತ್ಮನಿಗೆ ಗೊತ್ತು ಯಾವುದನ್ನ ಮಾಡ್ಬೇಕು ಯಾವ್ದು ಮಾಡಬಾರ್ದು, ಅದನ್ನ ಅವನು ಮಾಡಿಸಿ ತೋರಿಸ್ತಾನೆ. ಅಂದ್ರೆ ನಾ ಇವ್ರು ಯಾರಪ್ಪ, ಈ ಧರ್ಮವನ್ನ ನಿಲ್ಸಕ್ಕೆ ಯಾರು ಬರ್ತಾರೋ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ತಾತ್ಕಾಲಿಕವಾಗಿ ಎಂತಹ ಸಂಕಟ ಬಂದ್ರು ಆತನ ಪ್ರತಿನಿಧಿಗಳಾಗಿ ನಿಂತಿರುವ ಆತನ ಸಂಕಲ್ಪವನ್ನ ನೆರವೇರಿಸಿಯೇ ತೀರ್ಬೇಕು. ಅಂದ್ರೆ ಏನು ವಿಕಾಸದ ಯೋಜನೆ ಏನಿದೆಯೋ, ಈಶ್ವರ ಯೋಜನೆ ಏನಿದೆಯೋ, ಅದಕ್ಕೆ ಯಾರು ದುಡಿತಾರೋ ಅವರು ಮುಂದಿನ ಒಂದು ಭವಿಷ್ಯದ ಚಿಂತನೆಯನ್ನ ಮಾಡ್ತಾರೆ. ಹೇಳ್ತಾರೆ ಅರ್ಜುನ ಬಹುಕಾಲದಿಂದ ಶ್ರೀಕೃಷ್ಣನ ಜೊತೆಗಿದ್ದ, ಅಲ್ಲಿ ಹೇಳ್ತಾರೆ ಅಚ್ಚುಮೆಚ್ಚಿನ ಸ್ನೇಹಿತ, ಕಷ್ಟ ಸುಖಗಳಲ್ಲಿ ಬೆರೆತ ರೀತಿ, ಕೃಷ್ಣನ ಜೀವನ ಕ್ರಮ ಇವೆಲ್ಲನೂ ತಿಳ್ಕೊಂಡಿದ್ದ ಅವನು. ಕೃಷ್ಣನನ್ನ ಯಾವಾಗ ಅರ್ಥ ಮಾಡ್ಕೊಂಡಿದ್ದ, ಕೃಷ್ಣನನ್ನ ಗುಣಗಳನ್ನ ಇಷ್ಟಪಟ್ಟಿದ್ದ, ಅದಕ್ಕೆ ಕೃಷ್ಣನಿಗೆ ಹತ್ರ ಆಗಿದ್ದ, ಅವನಿಗೆ ಕೃಷ್ಣ ಈ ಒಂದು ವಿಷಯಗಳನ್ನೆಲ್ಲ ಹೇಳ್ದ. ಇವನು ಯಾವಾಗ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಶಕ್ತನಾಗಿದ್ದಾನೆ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಸ್ನೇಹಿತ ಅಂದ್ರೆ ಇನ್ನೇನಿಲ್ಲ, ಹತ್ತಿರದಿಂದ ನಾವು ಅವರನ್ನ ನೋಡಿರ್ತೀವಿ. ಹಾಗೆ ಕೃಷ್ಣನ ಗುಣಗಳನ್ನ ಅರ್ಥ ಮಾಡ್ಕೊಂಡು ಆ ರೀತಿ ಜೀವನ ಮಾಡಕ್ಕೆ ಅರ್ಜುನ ತಯಾರಾಗಿದ್ದ, ಅದಕ್ಕೆ ಅವನಿಗೆ ಈ ಒಂದು ಆತ್ಮ ಜ್ಞಾನವನ್ನ ಕೊಟ್ಟ ಅಂತ ಹೇಳಿ. ಅರ್ಜುನನ ಮೇಲೆ ಅಳಿಸಲಾಗದ ಪ್ರಭಾವನ ಬೀರಿ ಮುಂಬರುವ ಮಹಾಯುದ್ಧದಲ್ಲಿ ಅವನು ಮಹತ್ವಪೂರ್ಣ ಪಾತ್ರ ವಹಿಸಬೇಕು ಅಲ್ವಾ. ನಾವೆಲ್ಲರೂ ಇಲ್ಲಿ ಪಾತ್ರ ವಹಿಸಕ್ಕೆ ಬಂದಿರೋದು, ಅರ್ಜುನನು ಹಾಗೆ ಬಂದಿದ್ದು, ಅಲ್ಲಿ ಕೃಷ್ಣನ ಮಾತುಗಳನ್ನ ಕೇಳಿ ಅವನ ಪಾತ್ರವನ್ನ ವಹಿಸುವ ಮೂಲಕ ಜಗತ್ತಿಗೆ ಒಂದು ದರ್ಶನವನ್ನ ಕೊಟ್ಟ ಅಂತ ಹೇಳ್ತಾರೆ. ಅಂದ್ರೆ ಅವೆಲ್ಲ ಕೂಡ ಅರ್ಜುನನನ್ನ ಸಿದ್ಧ ಮಾಡಿದ್ವು, ಕೃಷ್ಣನ ಜೊತೆಯಲ್ಲಿರಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದು, ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿದ್ದು, ಅವನನ್ನ ಸ್ನೇಹಿತನಾಗಿದ್ದು,
ಆಮೇಲೆ ದ್ರೌಪದಿಯನ್ನ ಗೆದ್ದಿದ್ದು, ಮದುವೆ ಆಗಿ ಆದ್ಮೇಲೆ ಇನ್ನೂ ಹತ್ರ ಆಗಿದ್ದು, ಇವೆಲ್ಲ ಪರಮಾತ್ಮನನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ಳಕ್ಕೆ ಶಕ್ತರಾಗ್ತೀವೋ ಆವಾಗ ನಮ್ಗೆ ಜ್ಞಾನ ದೊರೆಯುತ್ತೆ, ಈ ಆತ್ಮಜ್ಞಾನ ದೊರೆಯುತ್ತೆ. ಅಂದ್ರೆ ಈ ಯುದ್ಧದಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನೋದು ಅರ್ಜುನನಿಗೆ ಅರ್ಥ ಆಯ್ತು. ನಾನು ಯುದ್ಧ ಮಾಡ್ದಿದ್ರು ಮಾಡದೇ ಇದ್ರು ಈಗ ಕೃಷ್ಣ ಇದನ್ನ ಮಾಡೇ ಮಾಡಿಸ್ತಾನೆ ಅನ್ನೋದು ಅವನಿಗೆ ಅರ್ಥ ಆಯ್ತು. ಅವನಿಗೆ ಅರ್ಥ ಮಾಡಿಸಿದ ಕೃಷ್ಣ ಅಲ್ವಾ, ನೀನ್ ಮಾಡಿದ್ರು ಮಾಡದೇ ಇದ್ರು ಈ ಕೆಲಸ ನಡೆದೇ ನಡೆಯುತ್ತೆ, ನೀನು ನಿಮಿತ್ತ ಮಾತ್ರ, ನಾನು ಹೇಳಿದ ಹಾಗೆ ನೀನ್ ಕೇಳ್ಬೇಕಷ್ಟೇ, ನಿನ್ಗೆ ಏನು ಮುಂದಿನದು ನಿನ್ಗೆ ಗೊತ್ತಿಲ್ಲ, ಅದನ್ನ ಇವನು ಹೇಳಿ ತೋರಿಸ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ, ಆ ಹೊಣೆಗಾರಿಕೆಯಿಂದ ಅವನು ತಪ್ಪಿಸ್ಕೊಳ್ಳಲು ಸಾಧ್ಯನೇ ಇರಲಿಲ್ಲ. ಈ ಉಪಾಧಿಗಳು ದೇಹಗಳಿದ್ದಾವಲ್ಲ, ಈ ದೇಹಗಳು ನಾಶ ಹೊಂದತಕ್ಕಂಥವು, ಅಂದ್ರೆ ಆತ್ಮ ಅವಿನಾಶಿ ಅನ್ನೋದನ್ನ ಹೇಳ್ತಾರೆ. ಆತ್ಮಕ್ಕೆ ಸಾವಿಲ್ಲ, ಅದಕ್ಕೆ ಈ ದೇಹದ ಕೆಲಸ ಮುಗಿದ ತಕ್ಷಣ ಹೊರಟೋಗ್ಬೇಕು, ಇನ್ನೊಂದ್ ಜನ್ಮ ತಗೋಬೇಕು ಅನ್ನೋದನ್ನ ಹೇಳ್ತಾರೆ. ಇದೆಲ್ಲ ಕೂಡ ಅರ್ಜುನಿಗಾಗ್ಬೇಕಿತ್ತು, ಅರ್ಜುನಿಗಾಗೋದೆಲ್ಲ ಅರ್ಜುನನ ಮೂಲಕ ನಮಗೆ ಈ ಮಹಾದರ್ಶನ ಆಗ್ಬೇಕಾಗಿತ್ತು. ಅದನ್ನ ಶ್ರೀಕೃಷ್ಣ ಅರ್ಜುನನ ಇತಿಹಾಸ ನಮ್ಮ ಸುತ್ತಲೂ ಇರೋದೇ ಅಲ್ವಾ, ಅರ್ಜುನನ ಕಥೆ ಏನ್ ಹೇಳ್ತಾರೋ ಇದೆಲ್ಲ ನಮ್ಮ ಪ್ರಪಂಚದ ಸುತ್ತಮುತ್ತ ನಡೀತಾ ಇರುವಂತ ಕಥೆನೆ. ಜಗತ್ತಿನ ಇತಿಹಾಸವೇ ಈ ಭಗವದ್ಗೀತೆಯ ಇತಿಹಾಸ, ಬೇರೆ ಇನ್ನೇನಲ್ಲ. ಈ ಮಹಾಬೋಧೆಯ ಸಾರವನ್ನ ನಾವು ಗ್ರಹಿಸಿ ಮಾಯೆಯಿಂದ ಆಚೆಗಿರುವ ಚೈತನ್ಯವನ್ನ, ಅದೇ ಮಾಯೆಯ ಈಚೆ ಇರುವ ಅಲ್ಪ ಜೀವನ, ನಮ್ಮದು ಅಲ್ಪ ಜೀವನ ಅಲ್ವಾ, ಮಾಯೆ ಆಚೆಗಿರೋದು ಮಹಾಜೀವನ, ಅದನ್ನ ತಿಳ್ಕೊಳ್ಳೋದು ಅಂದ್ರೆ ಪರಮಾತ್ಮನ್ನ ತಿಳ್ಕೊಳ್ಳೋದು, ಆ ಸ್ವರೂಪವನ್ನ ಅರ್ಥಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಜೀವನದ ಸಂಗ್ರಾಮದಲ್ಲಿ ಈ ಯುದ್ಧ, ಜೀವನ ಅನ್ನೋ ಯುದ್ಧ ಇದೆಯಲ್ಲ, ಇದನ್ನೊಂದು ಯುದ್ಧಕ್ಕೆ ಹೋಲಿಸಿದ್ದಾರೆ, ಇದನ್ನ ನಾವು ಸಂಶಯ ಮಾಯೆ ಭಯ ಭ್ರಮೆಗಳಿಲ್ಲದೆ ಸತ್ಯದ ಪಕ್ಷದಲ್ಲೇ ನಿಂತು ಹೋರಾಡಲು ಶಕ್ತರಾಗ್ತೇವೆ. ನಿಜವಾಗಲೂ ಸಂಗ್ರಾಮದ ಮಹಾವೀರ ಸ್ವಾಮಿಯೇ ನಾವೆಲ್ಲ, ಆ ವಿರಾಟ್ ದೇಹದ ಒಂದು ಕಣಗಳಷ್ಟೇ, ಭಗವಂತನ ಒಂದು ಅಂಶ ಅಷ್ಟೇ ನಾವೆಲ್ಲರೂ ಕೂಡ. ನಮ್ಮೆಲ್ಲರ ಚಿತ್ತಗಳನ್ನ ಆತನ ಚಿತ್ತಕ್ಕೆ ಸಮಶ್ರುತಿಗೊಳಿಸ್ಬೇಕು ಅಂತ, ಅಂದ್ರೆ ಅವನನ್ನ ಅರ್ಥ ಮಾಡ್ಕೊಳ್ಬೇಕು, ಅವನನ್ನ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ಬೇಕು, ಅವನ ಜೊತೆ ನಾವು ವಿಹಾರ ಮಾಡ್ಬೇಕು. ಈ ಭಗವದ್ಗೀತೆಯನ್ನ ಕೃಷ್ಣನನ್ನ ಪ್ರತಿನಿತ್ಯ ಹತ್ತಿರದಿಂದ ನಾವು ಅರ್ಥ ಮಾಡ್ಕೋಬೇಕು. ನಮ್ಮೆಲ್ಲರ ಚಿತ್ತಗಳನ್ನ ಅವನ ಚಿತ್ತಕ್ಕೆ ಸಮಶ್ರುತಿಗೊಳಿಸ್ಕೊಳ್ಬೇಕು, ಅದೇ ನಮ್ಮ ಶಕ್ತಿಯ ರಹಸ್ಯ. ನಮ್ಮಲ್ಲಿರೋ ಶಕ್ತಿಯನ್ನ ಅರ್ಜುನನ ಮೂಲಕ, ನಿನ್ನೊಳಗಿಂತ ಶಕ್ತಿ ಇದೆ ನಿನಗ್ ಗೊತ್ತಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ. ಅರ್ಜುನನ್ನ ಕೊನೆಗೆ ಹೇಳ್ತಾರೆ, ಅರ್ಜುನ ಒಂದು ರೂಪ ಮನಸ್ಸು ಇದ್ದ ಹಾಗೆ, ಲೋಯರ್ ಮೈಂಡ್ ಅಂತ ನಾವು ಹೆಂಗ್ ಹೇಳ್ತೀವಿ, ಅದು ಅರ್ಜುನನನ್ನ ಸಂಕೇತಿಸುತ್ತೆ. ಅಂದ್ರೆ ವಿಕಾಸಶೀಲ ಮನದ ಸಂಕೇತ. ದುರ್ಯೋಧನ ಹಾಗೂ ಅವನ ನಾಯಕತ್ವದಲ್ಲಿ ನೆರೆದ ಶ್ರೇಣಿಗಳೆಲ್ಲವೂ ಕಾಮದೇಹ ಅಂತ. ನಿಜವಾಗ್ಲೂ ಈ ಮಹಾದರ್ಶನವನ್ನ ಮಾಡಿಸ್ಲಿಕ್ಕೆ ನಾನು ಎಷ್ಟು ಅಸಮರ್ಥಳು ಅನ್ನೋದನ್ನ ಇವತ್ತು ತೋರಿಸಿದ್ದೀನಿ. ಆದ್ರೆ ಇದೆಲ್ಲರೂ ಕೂಡ ನಾವೆಲ್ಲರೂ ಒಬ್ಬರು ಪ್ರತಿಯೊಬ್ಬರು ಶ್ರದ್ಧೆಯಿಂದ ಓದಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಮಹಾದರ್ಶನವನ್ನ ಒಂದು ದಿನ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ನಿಜವಾಗ್ಲೂ ಓದಕ್ಕೆ ಅವಕಾಶ ಕೊಟ್ಟಂತ ಕರ್ನಾಟಕ ಥಿಯೇಟರ್ ಆಫ್ ಫಿಲ್ಮ್ ಫೆಡರೇಷನ್ ನ ಎಲ್ಲ ಪದಾಧಿಕಾರಿಗಳು ನಮ್ಮನೆಗಳನ್ನ ಕಲಿಸ್ತೇನೆ. ಮುಂದೆ ಇದನ್ನ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.